ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ರಿಷಿಕೇಶ್ ಬೃಂಗಾ ಏರ್ ಆಯಿಲ್ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪವರ್ಡ್ ಬೈ ಇಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲೈನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಏನು ವಿಶೇಷ ವಿಶೇಷ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ಅವರವರ ಮನೆ ಕೈರುಚಿನೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ ಮೊದಲನೇದಾಗಿ ಬಂದಿದ್ದಾರೆ ನಮಸ್ಕಾರ ಮೇಡಂ ನಮಸ್ಕಾರ ಏನು ಹೆಸರು ಆಶಾ ಉಮಾ ಮಹೇಶ್ ಆಶಾ ಉಮಾ ಮಹೇಶ್ ಅವರೇ ಉಮಾ ಮಹೇಶ್ ಏನು ಮಾಡ್ತಾರೆ ಬಿಸಿನೆಸ್ ಓಕೆ ಎಲ್ಲಿದೆ ನಿಮ್ಮ ಮನೆ ನಮ್ಮದು ಜಯನಗರ ಎಲ್ಲೇ ಇಲ್ಲ ಹೊರತಾಗಿ ಬಿಸಿನೆಸ್ ಜಯನಗರಲ್ಲೇ ಮನೆಯಲ್ಲೇನಾ ಇಲ್ಲ ಹತ್ರ ಇದೆ ಮನೆ ಹತ್ರನೇ ಆಫೀಸ್ ಎಷ್ಟು ಜನ ಮಕ್ಕಳು ಇಬ್ರು ಏನು ಮಾಡ್ಕೊಂಡಿದ್ದಾರೆ ಒಬ್ಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಥರ್ಡ್ ಇಯರ್ ಇನ್ನೊಬ್ಳು 10th ಸ್ಟ್ಯಾಂಡರ್ಡ್ ಓಕೆ ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ವೆಜ್ ಚಪಾತಿ ರೋಲ್ ಮಾಡ್ತಾ ಇದೀನಿ ಯಾರಿಗೆ ಇಷ್ಟ ನಿಮ್ಮಲ್ಲಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಬ್ರೇಕ್ಫಾಸ್ಟ್ ಗೆ ತಗೊಂಡು ಹೋಗಬಹುದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ತಗೊಂಡು ಹೋಗಬಹುದು ಓಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ವೆಜ್ ರೋಲ್ ಮಾಡಕ್ಕೆ ಏನು ತಂದಿದ್ದೀರಾ ಮೇಡಂ ವೆಜ್ ಚಪಾತಿ ರೋಲ್ ಬೇಕಾಗುವ ಸಾಮಗ್ರಿಗಳು ಚಪಾತಿ ಕ್ಯಾರೆಟ್ ಎಲೆಕೋಸು ಈರುಳ್ಳಿ ದಪ್ಪ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೋಯಾ ಸಾಸ್ ಟೊಮೆಟೊ ಸಾಸ್ ತುಪ್ಪ ಉಪ್ಪು ಎಣ್ಣೆ ಓಕೆ ಏನು ಕೊಳ್ಳಿ ಫಸ್ಟ್ ನಿಮಗೆ ತವಾ ಬೇಕು ಏನಕ್ಕೆ ಚಪಾತಿ ಮಾಡಕ್ಕೆ ಯಜಮಾನರು ಟಿಫನ್ ಮಾಡ್ಕೊಂಡು ಹೋಗ್ತಾರಾ ತಗೊಂಡು ಹೋಗ್ತಾರಾ ಅವರದು ಬೆಳಗ್ಗೆ ಹೆಸರು ಕಾಳು ಫ್ರೂಟ್ಸ್ ಎಲ್ಲ ಇದೆ ಬ್ರೇಕ್ಫಾಸ್ಟ್ ದಿನ ದಿನ ಓಕೆ ಹೆಲ್ದಿ ಬ್ರೇಕ್ಫಾಸ್ಟ್ ಹೆಲ್ದಿ ಬ್ರೇಕ್ ಎಕ್ಸರ್ಸೈಸ್ ಮಾಡ್ಬಿಟ್ಟು ಬ್ರೇಕ್ಫಾಸ್ಟ್ ಅದು ಅವರು ಅಷ್ಟೇನಾ ಬೇರೆ ತಿನ್ನಲ್ಲ ಇಲ್ಲ ಏನು ತಿನ್ನಲ್ಲ ತಿರ್ಗಿ ಯಾವಾಗ ತಿಂದು ಊಟ ತಿಂತಾರೆ ಮಧ್ಯಾಹ್ನ ಊಟ ಅದು ಮಧ್ಯಾಹ್ನ ಮುದ್ದೆ ಅನ್ನ ಸಾರು ಮಜ್ಜಿಗೆ ವೆಜ್ ಆ ನಾನ್ ವೆಜ್ ಆ ವೆಜ್ ಓಕೆ ತಿರ್ಗಿ ರಾತ್ರಿ ರಾತ್ರಿ ರೊಟ್ಟಿ ಮನೆಯಲ್ಲಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ನಮ್ದು ತಿಪ್ಟೂರು ನಮ್ಮ ಹಸ್ಬೆಂಡ್ ನಿಮ್ಮೂರು ನಮ್ಮೂರು ಭದ್ರಾವತಿ ಹೆಂಗೆ ಮತ್ತೆ ಜೋಳದ ರೊಟ್ಟಿ ಬಂತು ಜೋಳದ ರೊಟ್ಟಿ ಒಳ್ಳೇದಂತ ತಟ್ಟಿರಾ ಲಟ್ಟಿಸ್ತೀರಾ ಲಟ್ಟಿಸೋದು ಎಣ್ಣೆ ಬೇಕಾ ಎಣ್ಣೆ ಬೇಡವಾ ಎಣ್ಣೆ ಬೇಕು ನೀವೆಲ್ಲ ಡಯಟ್ ಇಲ್ವಾ ಮಲ್ಲಿ ಯಜಮಾನರು ಮಾತ್ರನಾ ನಾವು ಇದು ಹೆಲ್ತಿ ಡಯಟ್ ಓಕೆ ಮಕ್ಕಳಿಗೆ ಇದು ಚಪಾತಿ ರೋಲ್ ಇದು ಈ ತರದಲ್ಲಿ ಇಷ್ಟ ಆಗುತ್ತೆ ಈಜಿ ಮಾಡೋದು ಪ್ಲಸ್ ಇದು ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಉಪಯೋಗ ಆಗುತ್ತೆ ರೋಲ್ ಮಾಡ್ಬಿಟ್ಟು ತಗೊಂಡೋದ್ರೆ ಆಮೇಲೆ ಈ ತರಕಾರಿಗಳನ್ನ ವೇರಿ ಮಾಡ್ಬೋದು ಬೇರೆ 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 ತರಕಾರಿ ಹಾಕ್ಬಿಟ್ಟು ಮಾಡ್ಬೋದು ಸೊ ಮಾಡೋದಕ್ಕೆ ಈಸಿ ಓಕೆ ಮತ್ತೆ ನ್ಯೂಟ್ರಿಷನ್ ವ್ಯಾಲ್ಯೂನೂ ಇರುತ್ತೆ ವೆರಿ ಗುಡ್ ಇದು ಪದ್ರ ಪದ್ರ ಬರೋದಕ್ಕೆ ಇದು ಸಾಟಿ ಹಾಕ್ಬಿಟ್ಟು ಮಾಡಬೇಕು ಇಲ್ಲ ಹಾಗೇನೂ ಮಾಡ್ಬೋದು ಸುಮಾರು ಐದಾರು ವರ್ಷದಿಂದ ಹೌದಾ ಅದೇ ಪ್ರಾಕ್ಟೀಸ್ ಆಗ್ಬಿಟ್ಟಿದ್ಯಾ ಅದೇ ಪ್ರಾಕ್ಟೀಸ್ ಬೆಳಗ್ಗೆ ಎದ್ದು ಕಾಳು ಹೆಸರು ಕಾಳು ಜೊತೆಗೆ ತರಕಾರಿ ಮತ್ತೆ ಹಣ್ಣು ಮಿಕ್ಸ್ಚರ್ ದಿನ ಒಂದೊಂದು ಒಂಥರ ದೊಡ್ಡ ಫ್ರೂಟ್ ಬೌಲ್ ಅಲ್ಲಿ ಓಕೆ ಮಧ್ಯಾಹ್ನ ತನಕ ಇರಬೇಕಲ್ಲ ಹೊಟ್ಟೆ ಹಸ್ಕೊಂಡು ಒಂದೂವರೆಗೆ ಊಟ ಮಾಡಿ ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ನೀವು ನಾನು ಯೋಗ ಹೇಳ್ಕೊಡ್ತೀನಿ ಓಕೆ ಎಷ್ಟು ಜನ ಇದ್ದಾರೆ ಅಂದ್ರೆ ನಾನು ಸ್ಕೂಲಲ್ಲಿ ಪಾರ್ಟ್ ಟೈಮ್ ಆಗಿ ಯೋಗ ಹೇಳ್ಕೊಡ್ತೀನಿ ಯಾವ ಸ್ಕೂಲಿಗೆ ಹೋಗ್ತೀರಿ ನನ್ನ ಮಗಳು ಹೋಗೋ ಸ್ಕೂಲ್ಗೆ ಎ ಬಿ ಎಜುಕೇಶನ್ ಅಂತ ಆ ಸ್ಕೂಲ್ ಹೇಳ್ಕೊಡ್ತೀನಿ ಮಿಕ್ಕಿದ ಟೈಮಲ್ಲಿ ಹಸ್ಬೆಂಡ್ಗೆ ಆಫೀಸಲ್ಲಿ ಹೆಲ್ಪ್ ಮಾಡ್ತೀನಿ ವೆರಿ ಗುಡ್ ಬಿಸಿ ಹಾಕಿದೆಯಲ್ಲ ಆಗಿದೆ ಈಗ ನನಗೆ ಇನ್ನೊಂದು ಬಾಂಡ್ಲಿ ಬೇಕು ಇದನ್ನ ಫ್ರೈ ಮಾಡ್ಕೊಳ್ಳಕ್ಕೆ ಸಮಯ ಚಪಾತಿ ಆದ್ಮೇಲೆ ಮಾಡ್ಕೊಳ್ತೀರಾ ಒಟ್ಟಿಗೆ ಮಾಡ್ತಾ ಹಾಗೆ ಮಾಡ್ಬಿಡ್ತೀರಾ ಒಟ್ಟಿಗೆ ಮಾಡ್ತೀನಿ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಬೇಕಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ ಒಂದು ಸಾಕು ಅಷ್ಟೇ ಒಂದು ವರ್ಷ ಓಕೆ ಚಪಾತಿ ನಾವು ಸಾಟಿ ಮಾಡಿ ಎರಡು ಸರಿ ಒತ್ಕೊಂಡ್ರಿ ದಪ್ಪ ಉಬ್ಬೋದಲ್ಲ ಹಾಂ ಎಣ್ಣೆ ಹಾಕೋದು ಬೇಡವಾ ಬೇಡ ಸಾಕಲ್ಲ ಒಂದು ಸರಿ ಎಣ್ಣೆ ಹಾಕಿದ್ ನೀವು ಸಾಕು ಈಗ ಮೊದಲು ಇದಕ್ಕೆ ಈರುಳ್ಳಿ ಹಾಕ್ತೀನಿ ಎಸ್ ಒಳಗಡೆ ಇಟ್ಟು ಸುತ್ತಕ್ಕ ಸುತ್ತಕ್ಕೆ ಒಳಗಡೆ ಇಟ್ಟು ಸುತ್ತಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಓಕೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಈಗ ದಪ್ಪ ಮೆಣಸಿನ್ಕಾಯಿ ಓಕೆ ಸೋಯಾ ಸಾಸ್ನ ಸ್ವಲ್ಪ ಹಾಕ್ತೀನಿ ಓಕೆ ಒಂದು ಸ್ಪೂನ್ ಅಷ್ಟು ಇದನ್ನ ಬರೀ ಹುರಿಯೋದು ಸ್ಟಿರ್ ಫ್ರೈ ಅಂತ ಜಾಸ್ತಿ ಬೇಯಿಸೋದೇನು ಬೇಕಾಗಲ್ಲ ಓಕೆ ಈಗ ಆಲ್ಮೋಸ್ಟ್ ಬೆಂದಿದೆ ಉಪ್ಪು ಹಾಕಿ
ಉಪ್ಪು ಖಾರ ಎಲ್ಲ ಕಡಿಮೆ ತಿನ್ನೋ ಮನಲಿ ಅತ್ತೆ ಇದ್ದಾರೆ ಹೌದಾ ಮನಲಿ ಹಾ ಅವರು ಕಮ್ಮಿ ಹೌದಾ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಯಜಮಾನರಿಗೆ ಆರೋಗ್ಯದ ಅಡಿಗೆ ನಿಮಗೆ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಹಂಗೆ ಇರುತ್ತೆ ಇಲ್ಲ ನಮ್ಮ ಮಾಲ್ಟ್ ಎಲ್ಲಾ ಕಾಳುಗಳನ್ನ ಪುಡಿ ಮಾಡಿ ಮಾಡಿರೋದನ್ನ ಮಾಲ್ಟ್ ಮಾಡ್ತೀನಿ ಎಲ್ಲರಿಗೂ ಹಾ ಅದು ಆಮೇಲೆ ಸ್ವಲ್ಪ ಈ ತರದ ಬ್ರೇಕ್‌ಫಾಸ್ಟ್ ಸ್ವಲ್ಪ ತಗೋತೀನಿ ಊಟಕ್ಕೆ ಊಟಕ್ಕೆ ಮುದ್ದೆ ರಾತ್ರಿ ಊಟಕ್ಕೆ ಚಪಾತಿ ರೊಟ್ಟಿ ಜೋಳದ ರೊಟ್ಟಿ ಹೇಳಿದ್ನಲ್ಲ ಅಕ್ಕಿ ರೊಟ್ಟಿ ಓಕೆ ಓಕೆ ಇವಾಗ ಇದು ಬೆಂದಿದೆ ಆಫ್ ಮಾಡ್ಕೊಳ್ಳ ಆಫ್ ಮಾಡ್ಬೇಕು ಈಗ ಈ ಚಪಾತಿಗೆ ಹ್ಮ್ ಬೇಸಿಗೆ ಸ್ವಲ್ಪ ಟೊಮೆಟೋ ಸಾಸ್ನ ಓಕೆ ಸ್ಪ್ರೆಡ್ ಮಾಡಿ ವೆಜ್ ಚಪಾತಿ ರೋಲ್ ಮಾಡುವ ವಿಧಾನ ಒಂದು ಪ್ಯಾನ್ ಗೆ ತುಪ್ಪ ಹಾಕಿ ಅದು ಕಾದ ನಂತರ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಮೆಣಸಿನಕಾಯಿ ಪೇಸ್ಟ್ ದಪ್ಪ ಮೆಣಸಿನಕಾಯಿ ಕ್ಯಾರೆಟ್ ಎಲೆಕೋಸು ಹಾಕಿ ಬಾಡಿಸಿ ಸೋಯಾ ಸಾಸ್ ಉಪ್ಪು ಹಾಕಿ ಬೇಯಿಸಿ ತಯಾರಿಸಿಕೊಂಡ ಚಪಾತಿಯ ಮೇಲೆ ಟೊಮೆಟೊ ಸಾಸ್ ಹಾಕಿ ಅದರ ಮೇಲೆ ತಯಾರಿಸಿಕೊಂಡ ಪಲ್ಯವನ್ನು ಇಟ್ಟು ರೋಲ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ಅದನ್ನು ಅಲ್ಯೂಮಿನಿಯಂ ಫಾಯಿಲ್ ನಿಂದ ಸುತ್ತಿದರೆ ವೆಜ್ ಚಪಾತಿ ರೋಲ್ ಸವಿಯಲು ಸಿದ್ಧ ಓಕೆ ಆಶಾ ಅವರೇ ಟೇಸ್ಟ್ ಮಾಡಬಹುದಾ ಓ ಮಾಡಬಹುದು ಖಂಡಿತವಾಗಿ ಮಾಡಬಹುದು ಮೊಟ್ಟೆ ತಿನ್ನೋ ಇಲ್ಲ ಇದಕ್ಕೆ ಮೊಟ್ಟೆನು ಹಾಕಬಹುದು ಅದಕ್ಕೆ ಕೇಳಿದೆ ಚೆನ್ನಾಗಿದೆ ಏನ್ ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರಲ್ಲ ತುಂಬಾ ಈಜಿ ಆಗುತ್ತೆ ಚಪಾತಿ ಕಲಸ್ಕೊಂಡಿದ್ರೆ ತರಕಾರಿ ಬೇಗ ಹಚ್ಚಬಹುದು ಯಾವ ತರಕಾರಿ ಇದ್ರೂ ಹಾಕ್ಬಿಟ್ಟು ಮಾಡಬಹುದು ಚೆನ್ನಾಗಿದೆ ಮೈಲ್ಡ್ ಆಗಿ ಮನೆಯಲ್ಲಿ ಮಾಡಿದಾಗ ಹೆಂಗ ಇರಬೇಕು ಹಂಗಿದೆ ಇನ್ನ ಸಾಸ್ ಜಾಸ್ತಿ ಬೇಕಾದ್ರೆ ಹಾಕಬಹುದು ಇನ್ನ ವೈಟ್ ಸಾಸ್ ಬೇಕಾದ್ರೆ ಹಾಕಬಹುದು ಬಟ್ ಇದೇನಂತ ಹೇಳಿದ್ರೆ ಪುದೀನ ಚಟ್ನಿ ಹಾಕಬಹುದು ಚಟ್ನಿ ಹಾಕಬಹುದು ಪುದೀನ ಚಟ್ನಿ ಹಾಕೊಂಡ್ರೆ ಇನ್ನ ಎಲ್ಲ ರೀಜನಲ್ ವೈಸ್ ಆಗಿ ಲೋಕಲೈಸ್ ಆಗಿ ರುಚಿ ಜಾಸ್ತಿ ಆಗಿಬಿಡುತ್ತೆ ಥ್ಯಾಂಕ್ ಯು ಮೇಡಂ ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದಿದ್ರೆ ನಿಮಗೆ 1960ನೇ ಇಸವಿನ ಸಿಕ್ಕಾಪಟ್ಟೆ ಫೇಮಸ್ ರವಿ ಮಸಾಲದವರು ನಿಮಗೋಸ್ಕರ ಕೊಡ್ತಾ ಇದ್ದಾರೆ ಜೊತೆಗೆ ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ ಕೂದಲು ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ಓಕೆ ಇನ್ನೂ ಕೂದಲು ಬೆಳೆಸ್ಕೋಬೇಕು ಅಂತ ಖಂಡಿತವಾಗ್ಲೂ ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಅವರಿಗೆ ರಿಷಿಕೇಶ್ ಬೃಂಗಾ ಏರ್ ಆಯಿಲ್ ಮತ್ತೆ ಅರ್ಬಲ್ ಶಾಂಪು ಎರಡೂ ಇದೆ ಇವರುಗಡೆ ಒಂದ್ಸರಿ ಉಪಯೋಗ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಅವರ ಸಿಹಿ ಪದಾರ್ಥಗಳನ್ನ ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ ಡಯಟ್ ಏನು ಬೇಡ ಒಂದ್ಸರಿ ತಿನ್ನಿ ಜೊತೆಗೆ ಮಯಾಸ್ ಅವರು ಬೇಲ್ ಬಾರು ಈ ಬೇಲ್ ಬಾರ್ನ ಉಪಯೋಗಿಸಬಹುದು ಟ್ರಾವೆಲಿಂಗ್ ಟೈಮ್ ನಲ್ಲಿ ಬಹಳ ಅನುಕೂಲಕ್ಕೆ ಬರುತ್ತೆ ನಿಮಗೆ ಥ್ಯಾಂಕ್ ಯು ಮುಳಿಯಾಸ್ ಅವರು ಬೆಳ್ಳಿಯ ಗಣೇಶನ ನಿಮ್ಮ ಮನೆಗೆ ಕಳಿಸ್ತಾ ಇದ್ದಾರೆ 1000 ರೂಪಾಯಿ ಗಿಫ್ಟ್ ವೌಚರ್ನ ಕೊಟ್ಟಿದ್ದಾರೆ ಯಜಮಾನರನ್ನ ಕರ್ಕೊಂಡೋಗಿ ಏನಾದ್ರು ತಗೊಂಡ್ಬನ್ನಿ ಶ್ರೀನಿಧಿ ಪಬ್ಲಿಕೇಶನ್ ಅವರು ವಗಂಡಬಿ ಪಾರ್ಟ್ 3 ಪುಸ್ತಕವನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ ಇವ್ರಿಗೆ ಏನಿದೆ ಅಂತ ಹೇಳಿದ್ರೆ ಎಲ್ಲ ಹಬ್ಬಕ್ಕೂ ಏನು ಮಾಡ್ಕೋಬಹುದು ಎಂಟೈರ್ ಪ್ಯಾಕೇಜ್ ಇರೋಳಿಗೆ ನಿಮಗೋಸ್ಕರ ಇದೆ ಥ್ಯಾಂಕ್ ಯು ಮೇಡಮ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆ ಮಾಡಿ ತೋರಿಸ್ತೀವಿ ಮುರಳಿ ಇದು ನಿಮ್ಮ ಕಾರ್ಯಕ್ರಮದಲ್ಲಿ ಯಾರು ಮಾಡಿಲ್ಲ ಅದ್ಭುತವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಆದ್ರೆ ನನಗೆ ಸ್ವಲ್ಪ ಭಯ ಆಗ್ತದೆ ಅಂತ ಹೇಳಿದ್ದಾರೆ ನೋ ಪ್ರಾಬ್ಲಮ್ ಅಮ್ಮ ನಿಮಗೆ ಭಯ ಆಗಲ್ಲ ನಾನು ಭಯ ಆಗದಿದ್ರೆ ಸಾಕು ನಾನು ಹೇಳಿದ್ದೀನಿ ಯಾಕಂದ್ರೆ ವಿಶೇಷ ಅಡುಗೆ ಅಂತ ಹೇಳ್ಬಿಟ್ಟಿದ್ದಾರೆ ಅಮ್ಮ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಗೊತ್ತಾಗಿಲ್ಲ ಕಮಲಾಕ್ಷಿ ಅಂತ ಕಮಲಾಕ್ಷಿ ಅವರು ಎಲ್ಲಿಂದ ನಾನು ಬಸವೇಶ್ವರ ನಗರ ಸರ್ ಓಕೆ ಕಮಲಾಕ್ಷಿ ಅವರು ಏನ್ ಮಾಡ್ಕೊಂಡಿದ್ದೀರಿ ಗೃಹಿಣಿ ಸರ್ ಓಕೆ ಯಜಮಾನ್ ಏನ್ ಮಾಡ್ತಿದ್ರು ಯಜಮಾನ್ ಬೀಗಲ್ಲಿ ಕೆಲಸದಲ್ಲಿದ್ರು ಓಕೆ ರಿಟೈರ್ ಇವಾಗ ಎಷ್ಟು ಜನ ಮಕ್ಕಳು ಇಬ್ಬರು ಮಕ್ಕಳು ಸರ್ ಮಗಳು ಮಗ ಮದುವೆ ಆಗಿದೆಯಾ ಇಬ್ಬರಿಗೂ ಮದುವೆ ಆಗಿದೆ ಇಬ್ಬರಿಗೂ ಮಕ್ಕಳುಗಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಮೊಮ್ಮಕ್ಕಳು 4 ಜನ ಲಕ್ಷ್ಮಿರು 4 ಜನ ಲಕ್ಷ್ಮೀದಿರ್ ಕರ್ಕೊಂಡ್ ಬಿಟ್ಟಿದ್ರ ಎಲ್ಲಾರು ಮೊದಲು ನೀವೇ ಕರ್ಕೊಂಡ್ ಬಿಟ್ಟಿದ್ರ ಲಕ್ಷ್ಮೀದಿರ್ನ ಓಕೆ ಏನ್ ಮಾಡ್ತಾ ಇದ್ರ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾನು ತಂದ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ ಸರ್ ಇದು ಉದ್ದಿನ ಕಡ್ಬು ಅಂತ ಸರ್ ಇದು ಕೊಳಕಟ್ಟೆ ಅಂತೀವಿ ನಮ್ಮ ಇದ್ರಲ್ಲಿ ನಮ್ಮ ಕಡೆ ಯಾವ ಕಡೆ ನೀವು ಹಾಸನ ಹಾಸನ ಸ್ವಲ್ಪ ಕೆಲಸ ಕೆಲಸ ಇದೆ ಅಂತ ಬಟ್ ಚೆನ್ನಾಗಿರುತ್ತೆ ಚೆನ್ನಾಗಿರೋದು ಕೆಲಸ ಇಲ್ಲ ಅಂದ್ರೆ ಕಟಾಚಾರ ಮಾಡ್ದಂಗ ಆಗ್ಬಿಡುತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಮಲಾಕ್ಷಿ ಅವರು ಏನೇನ್ ತಂದಿದ್ದೀರಾ ಮಾಡಕ್ ಹೇಳ್ಬಿಡಿ ಕೊಳಕಟ್ಟೆ ಬದನೆಕಾಯಿ ಕೊಜ್ಜು ಬೇಕಾಗುವ ಸಾಮಗ್ರಿಗಳು ಬಿಳಿ ಬದನೆಕಾಯಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಉದ್ದಿನ ಬೇಳೆ ಇಂಗು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿ ಮೆಣಸಿನಕಾಯಿ ಜೀರಿಗೆ ಸಾಸಿವೆ ಅರಿಶಿನ ಹುರಿಗಡಲೆ
ಹುಣಸೆ ಹಣ್ಣು ಬೆಲ್ಲ ಉಪ್ಪು ಎಣ್ಣೆ ಇಷ್ಟಿರ ಸಕ ಶುರು ಮಾಡಣ ಏನು ಕೊಡ್ಲಿಮ್ಮ ಫಸ್ಟ್ ನಿಮ್ಮನ್ನ ಫಸ್ಟ್ ನಾವು ಹಿಟ್ಟನ್ನ ಮಾಡ್ಕೊಂಡ್ಬಿಡಣ ಸರ್ ನಾವು ಡನ್ಮ ಏನು ಕೊಡ್ಲಿ ಹೇಳಿ ನಿಮಗೆ ಹಿಟ್ಟನ್ನ ನಾವು ಕುರಿಸ್ಕೊಂಡ್ಬಿಟ್ಟು ಆಯ್ತು ಬಾಂಡ್ಲಿ ಒಂದು ಬಾಂಡ್ಲಿ ಕೊಡಿ ಬಾಂಡ್ಲಿ ಕೊಡ್ಲಾ ಕೊಡಿ ಸರಿ ನೀರು ಸರ್ 50 ವರ್ಷದಿಂದ ಅಡಿಗೆ ಮಾಡ್ತಾ ಇದ್ರು ಸರ್ ಇಲ್ಲಿ ಬಂದ್ರೆ ಏನೋ ಒಂಥರ ಭಯ ಏನಿಲ್ಲ ಏನಿಲ್ಲ ಚೇಚಿ ಹಂಗ ಅನ್ಕೊಳ್ಳೇ ಬಿಡಿ ನಾನು ಒಬ್ಬನೇ ಇರೋದು ಪಕ್ಕ ಯಾರು ಕನ್ನಡ ತಿನ್ನೋದು ನಾನು ಒಬ್ಬನೇ ನೋಡಿ ಏನು ಹಾಕಿದ್ರಿ ಇವಾಗ ಉಪ್ಪು ಒಂದು ಚಮಚ ಎಣ್ಣೆ ಬೇಕು ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್ ಕುದಿಬೇಕು ಸರ್ ನೀರು ಹಾಕಬಹುದಾ ಮಾ ಕುದಿತಾರೆ ನೀರು ಹಾಕಿ ಸರ್ ಹಾಕೊಳ್ಳಿ ಅಕ್ಕಿಟಲ್ಲ ಇದು ಅಕ್ಕಿಟ್ ಸರ್ ಇದು ಅಕ್ಕಿಟನ್ನ ನೀರು ಮತ್ತು ಉಪ್ಪು ಮತ್ತು ಎಣ್ಣೆ ಹಾಕಿ ಒಂದಕ್ಕೆ ಒಂದು ಹಾಕಬೇಕು ಸರ್ ಆಕ್ಚುಲಿ ನಾನು ಮರ್ತ್ ಬಿಟ್ಟೆ ಹಾಕೋದು ಏನು ಹೇಳಿ ಏನು ಹೇಳಿ ಒಂದಕ್ಕೆ ಒಂದು ಅಕ್ಕಿ ಹಿಟ್ಟಿದ್ರೆ ಒಂದು ಇದು ಇದು ಅಂತ ಮೈದಾ ಹಿಟ್ಟು ಸರ್ ಒಂದು ಸ್ಪೂನ್ ಮೈದಾ ಹಿಟ್ಟು ಹೌದು ಅಂದ್ರೆ ಅಕ್ಕಿ ಹಿಟ್ಟು ಎಷ್ಟು ಹಾಕ್ತೀವಿ ಅದಕ್ಕೆ ಒಂದು ಒಂದು ನಾಲ್ಕಕ್ಕೆ ಒಂದು ಒಂದು ಇಟ್ಕೊಳ್ಳಿ ಆಯ್ತು ನಾಲ್ಕು ಅಕ್ಕಿ ಹಿಟ್ಟಿಗೆ ಒಂದು ಮೈದಾ ಮೈದಾ ಮಲ್ಲ ಯಾರು ಇದ್ದೀರಿ ಯಜಮಾನರು ಮಗ ಸೊಸೆ ಓಕೆ ಮೊಮ್ಮಕ್ಕಳು ಇದ್ದರು ಬಿಡಿ ಸರ್ ಯಜಮಾನನ ಕರ್ಕೊಂಡು ಬರಬೇಕಾಯ್ತು ನೀವು ಅದೇ ಸರ್ ಒಂದೇ ಏನು ಮಾಡ್ತಿರೋ ಕರ್ಕೊಂಡು ಬರೋದೈತಿ ಇವತ್ತು ಹೌದು ಯಾವ 60 ವರ್ಷದ ಅಡಿಗೆ ಮಾಡೋದು ನೋಡಿ ತಿರುಗೆ ಅಡಿಗೆ ಮಾಡೋದು ಅಂತ ಬಂದಿಲ್ಲ ಇರಬೇಕು ಅವರು ಇಲ್ಲ ಸರ್ ಬೇಕಂತಾನೆ ಬಂದಿಲ್ಲ ಅವರು ಇವತ್ತು ಇದಾಗಿದೆ ಸರ್ ಇದು ಆಯ್ತು ಅಪ್ಪ ಬಿಡ್ಲಾ ಓಕೆ ಇದು ಚೆನ್ನಾಗಿ ನಾದ್ಕೋಬೇಕು ಸರ್ ನಾವು ನಾದ್ಕೋಣ ಬಿಡಿ ಚೂರು ಎಣ್ಣೆ ಹಾಕಿ ಸರ್ ಇದ್ರ ಜೊತೆ ಸರ್ ಸಿಹಿ ಕಡುಬು ಮಾಡ್ಬೋದು ಅಕ್ಕಿ ಹಿಟ್ಟು ನೀವು ಒಂದ್ಸದಿನ ಇಟ್ಕೊಂಡ್ಬಿಟ್ರೆ ರೊಟ್ಟಿನೂ ತಟ್ಕೋಬಹುದು ಕಡುಬು ಮಾಡ್ಕೋಬಹುದು ಇದು ನಾನಾಕಾರ ಹೌದು ಅಷ್ಟೇ ಇದು ಸರಿ ಮಾಡೋದಲ್ಲ ನೀವು ಹೇಳಿದ ಆಹಾರ ಒಂದೇ ಧಾನ್ಯ ಆದ್ರೂ ಕೂಡ ಎಷ್ಟು ತರ ಮಾಡಿ ದೋಸೆ ಇಡ್ಲಿ ಏನ್ ಮಾಡ್ತೀವಿ ಅದು ಇನ್ನು ಫಸ್ಟ್ ಏನದಕ್ಕೆ ಮೇಜರ್ ಅಕ್ಕಿ ಹೌದು ಹೌದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಆಯ್ತು ಸರ್ ಆಯ್ತಾ ಈಗ ಇದು ಆಯ್ತಲ್ಲ ಸರ್ ಇದು ಕೆಲಸ ಇದು ಮೇಲಿಂದ ಹಾಳೆ ಕೆಲಸ ಆಯ್ತು ಈಗ ಒಳಗಡೆ ತುಂಬಾ ಕೆಲಸ ಆಗ್ಬೇಕು ಓಕೆ ಊರ್ಣದ ಕೆಲಸ ಆಗ್ಬೇಕು ಊರ್ಣದ ಕೆಲಸ ಆಗ್ಬೇಕು ಉದ್ದಿನ ಬೇಳೆ ಸರ್ ನೆನೆಸಿರೋಂತದ ನೆನೆಸಿರೋ ಉದ್ದಿನ ಬೇಳೆ ಎಷ್ಟು ನೆನೆಸಬೇಕು ಒಂದು ಕಪ್ ಉದ್ದಿನ ಬೇಳೆ ಇದ್ರೆ ಅರ್ಧ ಕಪ್ ಅಕ್ಕಿ ತರಿ ಓಕೆ ಇದು ಹಾಕೋದೆಲ್ಲ ಹಾಗೆ ಅಂತಾರೆ ಅದು ಉದ್ದು ಚೆನ್ನಾಗಿರಲ್ಲ ಸರ್ ಮಿಕ್ಸಿ ಮಾಡ್ಕೊಳ್ಳ ಸರ್ ಮಾಡ್ಕೊಂಬಿಡಿ ಆಯ್ತು ಹಾಂ ಮಾಡಿಮ್ಮ ಉದ್ದಿನ ಬೇಳೆಯಲ್ಲಿ ತುಂಬ ಶಕ್ತಿ ಇದೆ ಅಂತ ನಮ್ಮಲ್ಲೆಲ್ಲ ಬೇರೆ ಅಂತಾರೆ ಇನ್ನೇನೋ ತಿಂದ್ರೆ ಶಕ್ತಿ ಜಾಸ್ತಿ ಅಂತ ಸರ್ ಅದೇನು ಗೊತ್ತು ಸಂಸ್ಕೃತದಲ್ಲಿ ನಿಮಗೆ ಉದ್ದಿನ ಉದ್ದು ಅನ್ನಕ್ಕೆ ಮಾಶಃ ಅಂತ ಮಾಶಃ ಅದು ತದ್ಭಾವ ಕನ್ನಡದಲ್ಲಿ ನಿಮಗೆ ಮಾಂಸ ನೋಡಿ ಉದ್ದಿನ ಬೇಳೆ ನಿಮಗೆ ಅಷ್ಟು ಶಕ್ತಿ ಇದೆ ಉದ್ದಿನ ಬೇಳೆನ ನೆನೆಸಿರೋಂತ ಉದ್ದಿನ ಬೇಳೆನ ಬರೀ ರುಬ್ಕೊಂಡಿರೋ ಹೌದು ನಾಲ್ಕು ಅವರ್ ನೆನೆಸಿ ರುಬ್ಬಿದ್ದೀನಿ ರುಬ್ಬಿರೋ ಇದಕ್ಕೆ ನಾನು ಇದ್ರಲ್ಲಿ ಅರ್ಧ ಅಕ್ಕಿ ತರಿ ಅಕ್ಕಿ ನೀವೇನು ಪ್ರಮಾಣದಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೀರಾ ಅದ್ರಲ್ಲಿ ಅರ್ಧ ಪ್ರಮಾಣ ಅಕ್ಕಿ ರವೆ ತಗೋಬೇಕು ಅಕ್ಕಿ ರವೆ ನೆನೆಸಿಟ್ಟಿರೋಂತ ಹೌದು ನೆನೆಸೋದು ಬೇಡ ಆಕ್ಚುಲಿ ಇಲ್ಲಿ ನೆನೆಸ್ಕೊಂಡಿದ್ದೀನಿ ಅಷ್ಟೇ ಓಕೆ ಅಕ್ಕಿ ತರಿ ಸರಿ ಓಕೆ ಸರ್ ಕೊತ್ತಂಬರಿ ಹಾಕೊಳ್ಳಿ ಹಿಂಗು ಕೊತ್ತಂಬರಿ ಹಾಕಿದೀವಿ ಕೊತ್ತಂಬರಿ ಆದ ತಕ್ಷಣ ಕಡಲೆ ಬೆಳೆ ನೆನೆಸಿರೋಂತ ಕಡಲೆ ಬೆಳೆ ಹಾಕಿದೀವಿ ಹಿಂಗನ್ನು ಹಾಕಿದೀವಿ ಹಿಂಗ್ ಹಾಕಿದೀವಿ ಸರ್ ಆಮೇಲೆ ಇದು ಕಾಯಿ ತುರಿ ಸರ್ ತುಂಬಾ ಇಂಪಾರ್ಟೆಂಟ್ ಸರ್ ಇದು ಇದೇ ರುಚಿ ಅಷ್ಟು ರುಚಿ ಕೊಡುತ್ತೆ ಸರ್ ಇದು ಆಯ್ತು ಹಿಂಗು ತೆಂಗು ಅಂತ ಹೇಳಲ್ವ ಸರ್ ಅದೇ ಅಷ್ಟೇ ಇದೇನಿದು ಇದು ಹಸಿ ಮೆಣಸಿನಕಾಯಿ ಹಾಕ್ಬಿಡಿ ಖಾರಕ್ಕೆ ಹಸಿ ಮೆಣಸಿನಕಾಯಿ ಸರ್ ಉಪ್ಪು ನೋಡಿ ಒಗ್ಗರಣೆ ಡಬ್ಬಿಲಿ ನೋಡಿ ಜೀರಿಗೆ ಜೀರಿಗೆ ಆಯ್ತು ಎಲ್ಲ ಆಯ್ತು ಸರ್ ಇದಕ್ಕೆ ಅಷ್ಟೇ ಹಾಕಿ ಕಳಿಸ್ತೀವಿ ಕಳಿಸ್ಕೊಳ್ಳಿ ಏನ್ ಮಾಡ್ತೀರಾ ಕಲ್ಸ್ಕೊಂಡು ಇದು ಕಲಸಿ ಇಡ್ತೀನಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಸ್ವಲ್ಪ ಅದು ಇಟ್ಬಿಟ್ಟು ಇದು ಇದಾಗುತ್ತೆ ಸ್ವಲ್ಪ ಉಬ್ಬುತ್ತೆ ಆಗ ಇದನ್ನ ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಳೆ ಲಟ್ಟಿಸ್ಕೊತೀನಿ ಅದ್ರ ಒಳಗಡೆ ಇದನ್ನ ಇಡ್ತೀನಿ ಪೂರ್ಣ ತರ ಮಡಿಸ್ಬಿಟ್ಟು ಬಾಳೆ ಎಲೆಯಲ್ಲಿ ಇಟ್ಬಿಟ್ಟು 10 ನಿಮಿಷ ಬೇಯಿಸ್ಬೇಕು ಇಡ್ಲಿ ತರ ಅದಕ್ಕೆ ಗೊಜ್ಜು ಗೊಜ್ಜು ನೆನೆಸ್ಕೊಳಕ್ಕೆ ಓಕೆ 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 ಇದಾಯ್ತು ಸರ್ ಇದು ಆಯ್ತು ಬಿಟ್ಬಿಡಿ ಏನ್ ಕೊಡ್ಲಿ ಇವಾಗ ಇವಾಗ ಗೊಜ್ಜು ಮಾಡೋಣ ಸರ್ ಈಗ ಇಲ್ಲ ಇದನ್ನ ಫಸ್ಟ್ ಕುಕ್ಕರ್ ಅಲ್ಲಿ ಇಟ್ಬಿಡೋಣ ಕುಕ್ಕರ್ ಈ ಕಡೆ ಬೇಯ್ತಾ ಇರ್ಲಿ ಆ ಕಡೆ ಗೊಜ್ಜು ಮಾಡ್ಕೊ ಹಾಕು ಮಾಡೋಣ ಚೆನ್ನಾಗಿ ಬಂದಿದೆ ಸರಿ ಚೆನ್ನಾಗಿ ಬಂದಿದ್ಯಾ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಲ್ಲಿ ನೀವು ಅಡಿಗೆ ಮಾಡೋ ತರ ಕಾಣ್ತೀರಾ ನಾನೇ ಸರ್ ಹಿಟ್ಟು ಅಡಿಗೆ ಸೊಸೆ ಅಡಿಗೆ ಮನೆ ಬಿಟ್ಟಂಗಿಲ್ಲ ಇನ್ನ ಸೊಸೆ ಇದು ಸರ್ ಒಳ್ಳೆ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸಕ್ಕೆ ಹೋಗ್ತಾರೆ ಓ ಮೊಮ್ಮಕ್ಕಳು ನಿಮ್ಮ ಜೊತೆಲೇ ಇರೋದಾ ಎಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಸರ್ ಅಲ್ಲ ಇರ್ಲಿ ಬಟ್ ಅವ್ರು ಬಿಟ್ಟು ಹೋಗ್ತಾರೆ ನೀವೇ ನೋಡ್ಕೊಳ್ಳೋ ನೀವೇನೇ ಏನ್ ಸರ್ ಬೆಳಿಗ್ಗೆ ರಾತ್ರಿ ಬರ್ತಾರಲ್ವಾ ಸರ್ ರಾತ್ರಿ ಬರ್ತಾರಲ್ವಾ ನಿಮ್ಮಂತ ಸೊಸೆ ಅತ್ತೆ ಸಿಗ್ಬೇಕಲ್ಲ ಎಲ್ಲರಿಗೂ ಮಾಡಿ ಅದ್ರಲ್ಲಿ ಏನ್ ಸರ್ ಇದು ನಮ್ಮ ಮಗು ಅಲ್ವಾ ಅದು ಹೌದು ಮಗ ಅಂದ್ರೆ ನಮ್ಮ ಮಕ್ಕಳು ಕರೆಕ್ಟ್ ಸರಿ ಅದ್ರಲ್ಲಿ ಏನಿದೆ ಆ ಹುಮ್ಮಸ್ ಇರೋ ತನಕ ಚೆನ್ನಾಗಿರುತ್ತೆ ಹಂಗೆ ಇರ್ಲಿ ಹುಮ್ಮಸ್ ಕಡುಪ್ ತರ ತುಂಬತೀರಾ ಹೌದು ಸರ್ ಅದಕ್ಕೆ ತುಂಬತೀನಿ ಈಗ ಇದು ಬಳೆಲೇನಾ ಹೌದು ಸರ್ ಬಳೆಲೇ ಹಾಕಿ ಹಾಕಿ ಚೂರು ಎಣ್ಣೆ ಹಚ್ಕೊಳ್ಳೋಣ ಚೂರು ಎಣ್ಣೆ ಎಷ್ಟು ಬೇಕಾದ್ರೆ ಕೊಡಿ ಇಟ್ಕೊಂಡು ಸರಿ ಹೀಗೆ ಇಟ್ಕೊಳ್ಳಿ ಸರ್ ಆಯ್ತು ಅದೇನು ಉದ್ದಿನ ಬೇಳೆ ರುಬ್ಬಿರೋಂಥದ್ದು ಉದ್ದಿನ ಬೇಳೆ ಎಲ್ಲ ಹಾಕಿ ರುಬ್ಬಿ ಕಡುಬು ಇದನ್ನೇ ಸರ್ ನಾವು ದೀಪಾವಳಿ ದಿನ ಹಿಂದಿನ ದಿನ ಬಲಿಪಾಡ್ಯಮಿ ಬರುತ್ತಲ್ಲ ಅದು ಹಿಂದಿನ ದಿನ ಮಾಡ್ಬೇಕು ಸರ್ ನಾವು ಇದನ್ನ ತಿಂದ್ಬಿಟ್ಟೆ ಎಣ್ಣೆ ನೀರು ಹಾಕೋಬೇಕು ಓ ಹ್ಞೂ ಆ ಥರ
ಇಡ್ಲಿ ಬೇಯೋ ಅಷ್ಟೇ ನೀರು ಇಡ್ಲಿ ಯಾವ ತರ ಇರ್ತೀವೋ ಅದೇ ತರ ಸೇಮ್ ಅದೇನ್ ಗೊತ್ತಾ ಸರ್ ಇಡ್ಲಿಗಾದ್ರೆ ಒಂದ್ 8 ನಿಮಿಷ ಸಾಕು ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು ತಟ್ಟೆ ತಟ್ಟೆ ಮೇಡು ಏನೋ ಮಾಡ್ಕೋಬೇಕಲ್ಲ ಸರ್ ಏನಾದರೂ ಇಟ್ಕೋಬಹುದು ಉಪಾಯ ಮುಂದೋ ಊರ್ಗೋಲ್ ಮುಂದೋ ಅಂತ ಓ ಅಲ್ವಾ ಸರ್ ಊರ್ಗೋಲ್ ಇದ್ಬಿಟ್ಟು ಹೇಗೆಗೋ ಇಟ್ಕೊಂಡ್ರೆ ಆಗುತ್ತಾ ನೆಲಕ್ಕೆಲ್ಲ ಊರ್ಕೊಂಡೇ ನಡ್ಕೊಂಡು ಹೋಗ್ಬೇಕು ಕರೆಕ್ಟ್ ಅಗಟಗಟ ಪಕ್ಷಿ ಮಗುಟಾವ ಧರಿಸಿ ಕಲ್ಲುಪ್ಪು ಬೆರೆಸಿ ಕರಿಬೇವು ಧರಿಸಿ ಆಹಾ ಖಾರವಾಯಿತೆ ಪಕ್ಷಿ ನಾನು ಹೇಳಿದ್ನಲ್ಲ ಅದೇ ಅದು ಯಾವ್ದು ಸರ್ ಬಿರಿಯಾನಿ ಅಲ್ಲ ಸರ್ ಚಿತ್ರಾನ್ನ ಅದೇ ನಮಗೆ ಬಿರಿಯಾನಿ ಚಿತ್ರಾನ್ನ ಹಂಗಲ್ಲ ಸರ್ ಅದು ಹಿಂಗೆ ಚಿತ್ರಾನ್ನಕ್ಕೂ ಬಿರಿಯಾನಿಗೂ ವ್ಯತ್ಯಾಸ ಇಲ್ಲ ಸರ್ ಬುಧವಾರ ಶುಕ್ರವಾರ ಭಾನುವಾರದವರೆಗೆಲ್ಲ ಬಿರಿಯಾನಿ ಸೋಮವಾರ ಮಂಗಳವಾರದವರೆಗೆಲ್ಲ ಚಿತ್ರಾನ್ನ ಚಿತ್ರಾನ್ನ ತಾನೇ ಅದು ಓಕೆ ಸರಿಯಾದ ಉತ್ತರ ಚಿತ್ರಾನ್ನ ಅದು ಕೇಳಿ ಮಾ ಫಸ್ಟ್ ಇನ್ನೊಂದು ರೆಡಿ ಮಾಡ್ಕೊಂಡು ಇನ್ನೊಂದು ಬಾಂಡ್ಲೇಬೇಕಲ್ಲ ಸರ್ ಇದಕ್ಕೆ ಒಗ್ಗರಣೆ ಹಾಕೋಬೇಕು ಒಗ್ಗರಣೆನ ಕೊಟ್ಟೆ ರುಬ್ಕೋಬೇಕು ಒಗ್ಗರಣೆ ಇದನ್ನ ಒಗ್ಗರಣೆ ಬೇಯುವಾಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ ಡಿ ಎನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಬದನೆ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀರಾ ಸಾಸಿವೆ ಹಾಕ್ತೀನಿ ಒಗ್ಗರಣೆ ಫಸ್ಟ್ ಸಾಸಿವೆ ಅದು ಕರಿಬೇವಿನ ಸೊಪ್ಪು ಸಾಸಿವೆ ಆದ್ಮೇಲೆ ಸರ್ ಸಿಡಿಲಿ ಬಿಳಿ ಬದನೆಕಾಯ ಬಿಳಿ ಬದನೆಕಾಯಿ ಅದೇ ಚೆನ್ನಾಗಿ ಇದಕ್ಕೆ ಸಣ್ಣಗೆ ಹೆಚ್ಚಿಕೊಂಡು ಓಕೆ ಅರಿಶಿನ ಸರ್ ಒಂಚೂರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಅರಿಶಿನ ಪುಡಿ ನಾವು ಉಪಯೋಗಿಸ್ತಾ ಇದೀವಿ ಮುಚ್ಚಿಟ್ಬಿಡಿ ಸರ್ ಈಗ ರುಬ್ಕೋಬೇಡ ಗೊಜ್ಜಿಗೆ ಏನದು ಇದು ಬದನೆಕಾಯಿ ಗೊಜ್ಜಿಗೆ ರುಬ್ಕೋಬೇಕು ಕಲರಿಗೆ ಬ್ಯಾಡಿಗೆ ಮೆಣಸಿನಕಾಯಿ ಖಾರಕ್ಕೆ ಕೆಂಪು ಮೆಣಸಿನಕಾಯಿ ಹಾಕೊಳ್ಳಿ ಚಮಚ ಹುರುಗಡಲೆ ಹಾಕಿ ಹುರುಗಡಲೆ ಕೆಂಪು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಜೊತೆಗೆ ಕಾಯಿ ತುರಿ ಕಾಯಿ ತುರಿ ತುಂಬಾ ಇಂಪಾರ್ಟೆಂಟ್ ಓಕೆ ಸಾಸ್ವೆನಾ ಸಾಸ್ವೆ ಇದು ಒಂಚೂರು ರುಬ್ಬಕ್ಕೆ ಒಂಚೂರು ಅರಿಶಿನ ಚೂರೇ ಚೂರು ಅರಿಶಿನ ಬೇಕಾ ಹಂಗೆ ಹಿಂಗೆ ಒಂಚೂರು ಏನದು ಹಿಂಗ ಹಿಂಗು ಸರ್ ಹಿಂಗೆ ಹಾಕ್ತೀನಿ ಒಂಚೂರು ನಿಮ್ಮ ಅಡುಗೆ ಹಿಂಗೆ ಬೇಕೇ ಬೇಕಲ್ಲ ಹಿಂಗು ತೆಂಗು ಎರಡು ಬೇಕು ಆಯ್ತಾ ಹುಳಿ ಆಮೇಲೆ ಹುಳಿ ಹಾಕಿ ಹಾಕಿ ಹುಣಸೆ ಹಣ್ಣು ಹಾಕ್ಬೇಕು ಸರ್ ಈಗ ಹುಳಿ ಹಾಕಿದ್ಮೇಲೆ ಸಾರ್ ಬೆಲ್ಲ ಹಾಕ್ಬೇಕು ಹೌದಲ್ಲ ಯಾವುದೇ ನೀವು ಏನು ಸಾರ್ ಮಾಡಿ ಏನೇ ಮಾಡಿ ಅಲ್ಲ ನಿಮಗೆ ಬೆಲ್ಲ ಬೇಕು ಬಿಡಿ ಅಲ್ಲಲ್ಲ ನಾನು ಹೇಳಿದೆ ಎಲ್ರಿಗೂ ಹುಣಸೆ ಹಣ್ಣು ಹಾಕಿದ್ಮೇಲೆ ಅದನ್ನು ಈಕ್ವಲ್ ಮಾಡುತ್ತೆ ಹುಳಿ ಉಪ್ಪು ಖಾರ ಎಲ್ಲಾದ್ರೂ ಒಂಚೂರು ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಳಿ ಆಯಿತು ಬದನೆಕಾಯಿ ಆಯಿತು ಮಸಾಲ ಆಯಿತು ಎಲ್ಲಾನು ಆಯಿತು ಉಪ್ಪು ಒಂಚೂರು ಹಾಕಿ ಕೈನೆಲ್ಲ ಉಪ್ಪು ಹಾಕ್ಬಿಟ್ರೆ ಮುಗಿತಾ ಉಪ್ಪಾರ ಆಗೋಗಿ ಸರ್ ಎಲ್ಲ ಮುಗಿತಾ ಎಲ್ಲ ಆಯ್ತು ನೀರು ಆಗ್ಬೇಕು ಸರ್ ಸ್ವಲ್ಪ ನೀರು ನೀರು ಬೇಕಾ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಲ್ಸ್ಕೊಳ್ಳೋ ನೆಂಚ್ಕೊಳ್ಳೋ ಥರ ಹಚ್ಕೊಳ್ಳೋ ಥರ ಇರಬೇಕಲ್ಲ ಅನ್ನಕ್ಕೂ ತಿನ್ಬೋದಾ ಇದು ಹ್ಞೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಸರ್ ಇದು ಗೊಜ್ಜು ಗೊಜ್ಜು ತುಂಬ ಚೆನ್ನಾಗಿದೆ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಮಲಾಕ್ಷಿ ಎಸ್ ಅವರು ಬಂದಿದ್ದಾರೆ ಅದ್ಭುತ ಇರುವಂತ ಅಡುಗೆನ ಮಾಡಿ ತೋರಿಸಿದ್ದಾರೆ ಒಂದ್ ಕಡೆ ಬದನೆಕಾಯಿ ಗೊಜ್ಜು ಇನ್ನೊಂದ್ ಕಡೆ ಕೊಳಕಟ್ಟೆ ಉದ್ದಿನ ಕಡುಬು ಉದ್ದಿನ ಕಡುಬು ಎರಡು ರೆಡಿ ಆಗಿದೆ ಹಾಫ್ ಮಾಡ ಮೇಡಮ್ ಎರಡುವೆ ಇದು ಆಗಿದೆ ಮಾಡಿ ಸರ್ ಇದು ಆಗಿದೆ ಇದು ಸ್ವಲ್ಪ ತಗಿಯೋಣ ಏನಾಗಿದೆ ನೋಡ್ತೀನಿ ಗಟ್ಟಿ ಇದೆಯಲ್ಲ ಇದು ಗಟ್ಟಿ ಸುಮಾರಾಗಿದೆ ಸರ್ ಅಷ್ಟೊಂದು ಗಟ್ಟಿ ಇಲ್ಲ ಗಟ್ಟಿಯಾಗಿದೆ ಸರಿ ಹಾಕೊಂಬಿಡಿ ಓಕೆ ಗ್ರೇವಿ ಏನು ರೆಡಿ ಆಗೋಯ್ತು ಕಡಬೆ ಅಲ್ಲ ಇದು ಕಡಬೆ ಸರ್ ಕಡಬೆ ಕಡಬೆ ದಿನ ಕಡಬು ಉದ್ದಿನ ಕಡಬು ಅಷ್ಟೇ ಓಕೆ ಬಾಳೆ ಎಲೆ ಚೆನ್ನ ಸರ್ ತುಂಬಾ ಚೆನ್ನಾಗಿರುತ್ತೆ ಈ ಕೆಲವರು ಏನ್ ಮಾಡ್ತಾರೆ ಸರಿ ಹಾಳೆ ಎಲ್ಲ ಮಾಡಕ್ ಇಷ್ಟ ಇಲ್ಲ ಅಂದ್ರು ಈ ಹೂರ್ಣ ನಾನು ಮಾಡದ್ನಲ್ಲ ಅದನ್ನ ಬಾಳೆ ಎಲೆ ಈ ತರ ಸುತ್ತಿಟ್ಬಿಡ್ತಾರೆ ಈಗ ಸಾಕು
ದೇವರೇ ಇದು ಕೊಳಕಟ್ಟೆ ಅಥವಾ ಉದ್ದಿನ ಕಡುಬು ಓಕೆ ಬದನೆಗೆ ಗೊಜ್ಜು ಮಾಡಿದಿನಿ ತಿಂದು ರುಚಿ ಹೇಳಬೇಕು ರುಚಿ ಏನು ಚೆನ್ನಾಗಿರುತ್ತೆ ಬಿಡಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ರುಚಿ ಏನು ಹೇಳಕ್ಕೆ ಸಾಧ್ಯ ನಾವು ಮಾಡೋ ಕ್ರಮ ಮಾಡೋ ಸ್ಪೀಡ್ ಎಲ್ಲ ನೋಡ್ತಾರೆ ನಮಗೆ ಸ್ವಲ್ಪ ನಾಚಿಕೆ ಆಗ್ತಾ ಇತ್ತು ಎಷ್ಟು ಸ್ಪೀಡು ಎಷ್ಟು ಉತ್ಸಾಹ ಎಸ್ ಶ್ರೀನಾಕ್ಷರು ಬಂದಿದ್ದಾರೆ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಉದ್ದಿನ ಕಡುಬು ಜೊತೆಗೆ ಒಂದು ಬದನೆಕಾಯಿ ಗೊಜ್ಜನ್ನ ಮಾಡಿ ಕೊಟ್ಟಿದ್ದಾರೆ ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಗೆ ತುಪ್ಪವನ್ನ ಕೊಟ್ಟಿದ್ದಾರೆ ಮುಳ್ಳಿ ತಿನ್ಬಿಟ್ಟು ನೋಡಿ ಶ್ರೀಕೃಷ್ಣ ತುಪ್ಪ ಹಾಕೊಂಡು ಅಂತ ಹೇಳಿದ್ದಾರೆ ಇದನ್ನ ಖಾಲಿ ಮಾಡೋದಕ್ಕಿಂತ ಮೊದಲು ಮತ್ತೊಮ್ಮೆ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ಕಡುಬನ್ನ ಮಾಡ್ಕೊಳ್ಳಿ ಕೊಳಕಟ್ಟೆ ಬದನೆಕಾಯಿ ಗೊಜ್ಜು ಮಾಡುವ ವಿಧಾನ ಮಿಕ್ಸಿ ಜಾರ್ಗೆ ನೆನೆಸಿದ ಉದ್ದಿನ ಬೇಳೆ ಹಾಕಿ ರುಬ್ಬಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಂಗು ತೆಂಗಿನಕಾಯಿ ತುರಿ ಹಸಿಮೆಣಸಿನಕಾಯಿ ಉಪ್ಪು ಜೀರಿಗೆ ಹಾಕಿ ಕಲಸಿಕೊಳ್ಳಿ ಒಂದು ಬಾಣಲಿಗೆ ನೀರು ಉಪ್ಪು ಎಣ್ಣೆ ಹಾಕಿ ಅದು ಕುದಿಯುವಾಗ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಹಾಕಿ ತೊಳೆಸಿ ಒಂದು ಪ್ಲೇಟ್ಗೆ ಹಾಕಿ ಎಣ್ಣೆ ಸೇರಿಸಿ ಚೆನ್ನಾಗಿ ನಾದಿಕೊಳ್ಳಿ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಲಟ್ಟಿಸಿ ಎಣ್ಣೆ ಸವರಿದ ಬಾಳೆ ಎಲೆಯ ಮೇಲೆ ಹಾಕಿ ಅದರ ಮಧ್ಯೆ ತಯಾರಿಸಿಕೊಂಡ ಉದ್ದಿನ ಬೇಳೆಯ ಮಿಶ್ರಣವನ್ನು ಇಟ್ಟು ಮಡಿಸಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಆವಿಯಲ್ಲಿ ಬೇಯಿಸಿ ಒಂದು ಮಿಕ್ಸಿ ಜಾರ್ಗೆ ಬ್ಯಾಡ್ಗೆ ಮೆಣಸಿನಕಾಯಿ ಹುರಿಗಡಲೆ ತೆಂಗಿನಕಾಯಿ ತುರಿ ಸಾಸಿವೆ ಅರಿಶಿನ ನೀರು ಇಂಗು ಹಾಕಿ ರುಬ್ಬಿಕೊಳ್ಳಿ ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ ಕರಿಬೇವು ಬಿಳಿ ಬದನೆಕಾಯಿ ಅರಿಶಿನ ಹಾಕಿ ಹುರಿದು ರುಬ್ಬಿಕೊಂಡ ಮಿಶ್ರಣ ಹುಣಿಸೆ ರಸ ಬೆಲ್ಲ ಉಪ್ಪು ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಈಗ ಕೊಳಕಟ್ಟೆ ಬದನೆಕಾಯಿ ಗೊಜ್ಜಿನ ಜೊತೆ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಕಮಲಾಕ್ಷಿ ಅವರು ಬಂದಿದ್ದಾರೆ ಅದ್ಭುತವಾಗಿರುವಂತಹ ಒಂದು ಕಡಬನ್ನ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಬದನೆಕಾಯಿ ಗೊಜ್ಜನ್ನ ಮಾಡಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡ್ಬಿಡೋದಮ್ಮ ಮಾಡಿ ಸರ್ ಓಕೆ ಬದನೆಕಾಯಿ ಗೊಜ್ಜು ಕಡಬು ಉದ್ದಿನ ಕಡಬ ಉದ್ದಿನ ಕಡಬು ಉದ್ದಿನ ಕಡಬಿಗೆ ಅಕ್ಕಿ ಹಿಟ್ಟಿನ ಸಿಂಗಾರ ಹೊದಿಗೆ ಉದ್ದಿನ ಬೇಳೆನೆ ಮಾಡ್ಕೊಂಡು ಮೆತ್ ಮೆತ್ತಿ ಸಿಗುತ್ತೆ ಸರ್ ಅದು ಈ ಹಾಳೆ ಇದ್ರೆ ಒಂಥರ ಟೇಸ್ಟ್ ಇಲ್ಲಿ ಯಾಕೆ ಇನ್ನೂರ ಮಾಡಿರೋದನ್ನ ಹೇಳಿ ಸುಮ್ಮನೆ ಯಾರು ಉದ್ದಿನ ಬೇಳೆ ಇಡ್ಲಿ ತಿನ್ಬೋದಲ್ಲ ಆಗ ಆ ಇಡ್ಲಿ ತಿನ್ನಂಗೆ ಆಗತ್ತೆ ಅವಾಗ ಅಲ್ವೇ ಹಾಳೆ ಮಾಡಿದ್ರೆ ಸ್ವಲ್ಪ ಕೆಲಸವು ಜಾಸ್ತಿ ಹೆಂಗಸರಿಗೆ ಇರಲಿ ಅಂತ ಇನ್ನೂರು ಮಾಡಿದ್ರು ಒಂದು ಹೊಸ ರುಚಿ ಒಂದು ಹೊಸ ಅಡುಗೆ ಒಂದು ಹೊಸ ಪ್ರಯೋಗಗಳು ಯಾಕಂದ್ರೆ ದಿನದಿಂದ ದಿನಕ್ಕೆ ಹೊಸ ಹೊಸ ಜನಗಳು ಬಂದಾಗ ಹೊಸ ಹೊಸ ಅಡುಗೆಗಳನ್ನ ಕಲಿತಾ ಇರ್ತೀವಿ ಹೊಸ ಅಡುಗೆ ಕಲಿಬೇಕು ಅದನ್ನ ನೀವು ಮನೇಲಿ ಟ್ರೈ ಮಾಡಬೇಕು ಯಾಕಂದ್ರೆ ಎಲ್ಲ ಒಂದೊಂದು ಒಂದೊಂದು ಕಡೆ ಒಂದೊಂದು ಊರಿನಲ್ಲಿ ಒಂದೊಂದು ಜನಾಂಗದವರು ಒಂದೊಂದು ಅಡುಗೆಗಳನ್ನ ಮಾಡ್ಕೊಳ್ತಾರೆ ಎಲ್ಲ ರೀತಿಯ ಅಡುಗೆಗಳನ್ನ ತೋರಿಸುವಂತಹ ಏಕೈಕ ಕಾರ್ಯಕ್ರಮ ನೀವು ಇಷ್ಟಪಡುವಂತಹ ಕಾರ್ಯಕ್ರಮ ಒಗ್ಗಂಡಬಿ ಕಾರ್ಯಕ್ರಮ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಅಡುಗೆನ ಮಾಡಿದ್ದಾರೆ ಇವರಿಗೆ ರವಿ ಮಸಾಲದವರು 1966 ಇಸ್ವಿಯಿಂದ ಸಿಕ್ಕಾಪಟ್ಟೆ ಫೇಮಸ್ಸು ಬೇಕಾದಂಥ ಎಲ್ಲ ಮಸಾಲ ಪದಾರ್ಥಗಳನ್ನ ಒಂದು ಕಡೆ ಹಾಕಿ ನಮ್ಮೊಂದು ಗಿಫ್ಟ್ ಆ್ಯಂಪರ್ ಮಾಡಿ ಕೊಟ್ಟಿದ್ದಾರೆ ರವಿ ಮಸಾಲದವರು ನಿಮಗೋಸ್ಕರ ಕೊಟ್ಟಿದ್ದಾರೆ ತಗೊಳ್ಳಿ ಮಯಾಸ್ ಅವರ ಬೇಲ್ ಬಾರ್ ಸಿಗುತ್ತೆ ಜೊತೆಗೆ ನಮ್ಮ ಮುಳಿಯಾ ಜುವೆಲರ್ಸ್ ಒಂದು ಬೆಳ್ಳಿಯ ಗಣೇಶವನ್ನ ನಿಮ್ಮ ಮನೆಗೆ ಕೊಟ್ಟಿದ್ದಾರೆ ಜೊತೆಗೆ 1,000 ರೂಪಾಯಿ ಗಿಫ್ಟ್ ವೋಚರ್ ಅನ್ನು ಕೊಟ್ಟಿದ್ದಾರೆ ಈ ಅಂಗಡಿಗೆ ಹೋಗಿ ನೀವು ಏನು ಬೇಕಾದರೂ ತಗೊಂಡ್ಬರ್ಬೋದು ಕುಕ್ಕಿ ಮ್ಯಾಜಿಕ್ ಅವರು ನಿಮಗೆ ಯೂನಿಬಿ ಕುಕ್ಕೀಸ್ ಅನ್ನ ಕೊಡ್ತಾ ಇದಾರೆ ಎಲ್ಲ ರೀತಿಯ ಕುಕ್ಕೀಸ್ನ ತಯಾರಕ್ಕೂ ತುಂಬಾ ಚೆನ್ನಾಗಿದೆ ಒಂದ್ಸರಿ ತಿಂದ್ರೆ ತಿನ್ನಲೇಬೇಕು ಅಂತ ಇರ್ತೀರಾ ಜೊತೆಗೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದಾರೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಸಿಹಿ ಕೂಡ ಇದ್ರೊಳಗಿದೆ ನಿಮಗೋಸ್ಕರ ನಿಮ್ ಸೊಸೆಗೆ ಕೂದಲ ಚೆನ್ನಾಗಿದ್ಯಾ ಓಕೆ ನನ್ನ ಕೂದಲಿನ 10 ಹಲವಾರು ಸಮಸ್ಯೆಗಳು ಏನಾದ್ರು ಇದ್ರೆ ಕೂಡ ನಮ್ಮ ಋಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ಒಂದು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಸೊಸೆ ಅವರಿಗೆ ನಾನು ಕೊಟ್ಟೆ ಅಂತ ಹೇಳ್ಬಿಟ್ಕೊಡಿ ತುಂಬಾ ಚೆನ್ನಾಗಿದೆ ಹಬ್ಬಕ್ಕೆ ಏನ್ ಮಾಡ್ಕೋಬೇಕು ಯಾವ ಹಬ್ಬಕ್ಕೆ ಏನು ಕಾಂಬಿನೇಷನ್ ಮಾಡ್ಕೋಬೇಕು ಏನಾದ್ರು ಸ್ವಲ್ಪ ಚೇಂಜಸ್ ಬೇಕಾ ಅಂತ ಏನಾದ್ರು ಅನ್ಕೊಂಡಿದ್ರೆ ಒಗ್ಗರಣೆ ಡಬ್ಬಿ Part 3 ಪುಸ್ತಕ ವೆಜ್ ಪುಸ್ತಕ ಇದು ವೆಜ್ ರೆಸಿಪಿ ಇದೆ ಹಬ್ಬಗಳಿಗೆ ಏನೇನು ಮಾಡ್ಕೋಬೇಕು ಅಂತ ಪೂರ್ತಿಯಾದಂತ ಡೀಟೇಲ್ ಇದ್ರೊಳಗಿದೆ ತಗೊಳ್ಳಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮಸ್ಕಾರ ಮೇಡಮ್ ತಮ್ಮ ಹೆಸರು ಸುಧಾ ಸುಧಾ ಏನ್ ಮಾಡ್ಕೊಂಡಿದ್ದೀರಿ ಯಜಮಾನ್ ಏನ್ ಮಾಡ್ತಾರೆ ಬಿಸ್ನೆಸ್ ಏನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಗಾರ್ಮೆಂಟ್ಸ್ ಓಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಏನ್ ಮಾಡ್ತಾ ಇದ್ದಾರೆ ಸುಧಾ ಅವರೇ ಆಲೂ ನೆಸ್ಟ್ ಬೇಕಾಗುವ ಸಾಮಗ್ರಿಗಳು ಆಲೂಗಡ್ಡೆ ಶಾವಿಗೆ ಕಾರ್ನ್ಫ್ಲೋರ್ ಚಾಟ್ ಮಸಾಲ ಕೊತ್ತಂಬರಿ ಸೊಪ್ಪು ಅಚ್ಚ ಖಾರದ ಪುಡಿ ಹಸಿಮೆಣಸಿನಕಾಯಿ ಉಪ್ಪು ಎಣ್ಣೆ ಇಷ್ಟಿದೆ ಸಾಕ ಶುರು ಮಾಡೋಣ ಏನ್ ಕೊಡ್ಲಿ ಫಸ್ಟ್ ನಾನು ಬಾಂಡ್ಲಿ ಕೊಡಿ ಇದ್ರೊಳಗೆ ಏನಾಗ್ತೀರ ಎಣ್ಣೆನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಟೇಸ್ಟಿ ಸನ್ಫ್ಲವರ್ ಆಯಿಲ್
ಈಕಡೆ ನೀರು ಆಕಡೆ ಎಣ್ಣೆ ಬೇಯತಾ ಇದೆ ನೀರು ಹಾಕಿದಿರಾ ಶಾವಿಗೆ ಹಾಕಿದಿರಾ ಏನಾಗ್ತಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದು ಇದಕ್ಕೆ ಒಂದಕ್ಕೊಂದು ಮೆತ್ತಕೊಳ್ಳೋದಿಲ್ಲ ಸಾಕು ಎಣ್ಣೆ ಹಾಕಿದ್ರೆ ಸಾಕು ಓಕೆ ಈಕಡೆ ಶಾವಿಗೆ ಬೇಯತಾ ಇದೆ ಆಕಡೆ ಏನು ಮಾಡ್ಕೊಳ್ತೀರಾ ಹಸಿಮೆಣಸಿನಕಾಯಿ ತಗೊಳ್ತಾ ಇದೀನಿ ಎಸ್ ಮೇಡಂ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಇನ್ನೇನ ಹಾಕಬೇಕು ಅಷ್ಟೇ ಇದು ಹಸಿಮೆಣಸಿನಕಾಯಿ ಒಂದೇನಾ ಹಾ ಹಾಕೊಳ್ಳಿ ಒಂದು ಬೌಲ್ ತಗೊಳ್ಳಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂತ ಆಲೂಗಡ್ಡೆ ಹಾಕೊಳ್ತಾ ಇದೀನಿ ಹ್ಮ್ ಆಮೇಲೆ ಕಾರ್ನ್ ಫ್ಲೋರ್ ಸ್ವಲ್ಪ ಹಾಕೊಳ್ತೀನಿ ಓಕೆ ಆಲೂಗಡ್ಡೆಗೆ ಕಾರ್ನ್ ಫ್ಲೋರ್ ಎರಡು ಹಾಕ್ತಾ ಇದೀರಾ ಹಾ ಹೌದು ಓಕೆ ಚಾಟ್ ಮಸಾಲಾ ಸ್ವಲ್ಪ ಹ್ಮ್ ಕೊತ್ತಂಬರಿ ಸೊಪ್ಪು ಹ್ಮ್ ಅಚ್ಕಾರದ ಪುಡಿ ಓಕೆ ರವಿ ಅವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅದೇ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಶಾವಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಓ ಇದಕ್ಕೆ ಶಾವಿಗೆ ಹಾಕೊಳ್ತೀರಾ ಎಣ್ಣೆ ಹಾಕಿರೋದ್ರಿಂದ ಇದು ಅಂಟತಾ ಇಲ್ಲಲ್ಲ ಹಾ ಹೌದು ಬನ್ನಿದ್ಯಾ ಇದು ಎಲ್ಲ ಹಾಕ್ತೀರಾ ಇದು ಬೌಲ್ಗೆ ಹಾಕಿ ಹಾಕೋಣ ಇದನ್ನ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಆಲೂಗಡ್ಡೆ ಉರಿದಿರೋ ಅಂತ ಶಾವಿಗೆ ಹಾಕಿರೋ ಅಂತ ಖಾರ ಎಲ್ಲಾನು ಹಾಕೊಂಡು ವಿತ್ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ಕೊಂಡು ಬಿಡ್ತಾ ಇದ್ರಾ ಅಲ್ವಾ ಹೌದು ಎಲ್ಲ ಒಟ್ಟಿಗೆ ಎಸ್ 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 ಹಾಕು ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಣ ಎಸ್ ಏನದು ಉಳಿದಿರೋ ಶಾವಿಗೆ ಇರುತ್ತಲ್ಲ ಹಾ ಹಾ ಹೀಗೆ ಸ್ವಲ್ಪ ಜಾಸ್ತಿ ಮೆತ್ತಕೊಳ್ಳೋ ಹಾಗೆ ಮಾಡ್ಕೊಂಡು ಒಂದೊಂದೇ ತೇಲಿಸಬೇಕು ಯಾರಿಗೆ ಇಷ್ಟ ನಿಮ್ಮಲ್ಲಿ ನಮ್ಮ ಮನೆಯಲ್ಲಿ ನನ್ನ ಮಗಂಗೆ ತುಂಬಾ ಇಷ್ಟ ಏನ್ ಮಾಡ್ತಾನೆ ಮಗ 8th ಸ್ಟ್ಯಾಂಡರ್ಡ್ ಓದ್ತಾನೆ ಯಾವ ಸ್ಕೂಲಿಗೆ ಹೋಗ್ತಾನೆ ಡಿಪ್ಸ್ ಹೋಗ್ತಾ ಇದಾನೆ ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ ಫ್ರೀ ಟೈಮ್ ನಲ್ಲಿ ನಿಮ್ಮದೇ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ಓಕೆ ಜಾಸ್ತಿ ಬೇಯೋಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲೂಗಡ್ಡೆನು ಬೇಯಿಸ್ಕೊಂಡಿದೀವಿ ನಾವು ಸಾಕಲ್ಲ ಇದು ಆ ಸಾಕಾಯ್ತು ಇದು ಬೇಗನೂ ಆಗುತ್ತೆ ಅದೋರೆ ಆಯ್ತಾ ಹಾಫ್ ಆಣಾ ತಗೋ ಆಲೂ ನೆಸ್ಟ್ ರೆಡಿ ಇದೆ ಇದಕ್ಕೆ ಕೊತ್ತಂಬರಿ ಚಟ್ನಿ ಟೊಮೆಟೊ ಕೆಚಪ್ ಜೊತೆ ತಿಂದ್ರೆ ಆಲೂ ನೆಸ್ಟ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ಸುಧಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಅದ್ಭುತವಾಗಿರುವಂತ ಆಲೂ ನೆಸ್ಟ್ ಅನ್ನ ಯಾವ ರೀತಿ ಮಾಡಿದ್ರು ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸಿದೀವಿ ನೋಡ್ಕೊಳ್ಳಿ ಆಲೂ ನೆಸ್ಟ್ ಮಾಡ್ಕೊಳ್ಳಿ ಆಲೂ ನೆಸ್ಟ್ ಮಾಡುವ ವಿಧಾನ ಒಂದು ಪ್ಯಾನ್ ಗೆ ನೀರು ಶಾವಿಗೆ ಎಣ್ಣೆ ಹಾಕಿ ಬೇಯಲು ಬಿಡಿ ಮಿಕ್ಸಿ ಜಾರ್ ಗೆ ಹಸಿ ಮೆಣಸಿನಕಾಯಿ ಹಾಕಿ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ ಒಂದು ಬೌಲ್ ಗೆ ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗಡ್ಡೆ ಕಾರ್ನ್ ಫ್ಲೋರ್ ಚಾಟ್ ಮಸಾಲಾ ಕೊತ್ತಂಬರಿ ಸೊಪ್ಪು ಅಚ್ಚಖಾರದ ಪುಡಿ ಉಪ್ಪು ಬೇಯಿಸಿದ ಶಾವಿಗೆಯನ್ನು ಸೋಸಿ ಹಾಕಿ ಕಲಸಿಕೊಳ್ಳಿ ಇದಕ್ಕೆ ರುಬ್ಬಿಕೊಂಡ ಹಸಿಮೆಣಸಿನಕಾಯಿ ಪೇಸ್ಟ್ ಸೇರಿಸಿ ಕಲಸಿ ಈ ಮಿಶ್ರಣವನ್ನು ಕಟ್ಲೆಟ್ ರೀತಿಯಲ್ಲಿ ಮಾಡಿ ಶಾವಿಗೆಯಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ ಈಗ ಗರಿಗರಿಯಾದ ಆಲೂ ನೆಸ್ಟ್ ಸಾಸ್ ಜೊತೆ ಸವಿಯಲು ಸಿದ್ಧ ಓಕೆ ಸುಧಾ ಅವರೇ ಟೇಸ್ಟ್ ಮಾಡಬಹುದಾ ಖಂಡಿತ ಮಾಡಿ ಯಾರಿಗೆ ಮಾಡ್ಕೊಂಡಿದ್ದೀರಾ ನಿಮ್ಮಲ್ಲಿ ದಿನ ನಮ್ಮ ಮನೆಯಲ್ಲಿ ನಾನು ಮಾಡ್ತಾನೆ ಇರ್ತೀನಿ ಪುದೀನಾ ಚಟ್ನಿ ಪುದೀನಾ ಚಟ್ನಿ ತುಂಬಾ ಚೆನ್ನಾಗಿದೆ ಹೌದಾ ಒಳ್ಳೆ ರುಚಿ ತೋರಿಸ್ಕೊಟ್ಟಿದ್ದೀರಾ ಕಳ್ಸ್ಕೊಟ್ಟಿದ್ದೀನಿ ಸರ್ ಯಜಮಾನರಿಗೆ ಥ್ಯಾಂಕ್ಸ್ ಏನು ಯಜಮಾನ ಹೆಸರು ಹೇಳಲಿಲ್ಲ ರವಿಶಂಕರ್ ರವಿಶಂಕರ್ ಅವರೇ ನಮಸ್ಕಾರ ಸರ್ ಥ್ಯಾಂಕ್ ಯು ಮಗ ಕಿಶನ್ ಸರ್ ಕಿಶನ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಒಳ್ಳೆ ಒಂದು ರೆಸಿಪಿ ತೋರಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಮಾ ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಒಂದು ಮಸಾಲಾ ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ ಇದು ನಿಮಗೋಸ್ಕರ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯಾಸ್ ಅವರು ಬೇಲ್ ಬಾರನ್ನು ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಇದಲ್ಲದೆ ಮುಳಿಯಾ ಜ್ಯುವೆಲರ್ಸ್ ಅವರು ನಿಮಗೆ ಒಂದು ಬೆಳ್ಳಿಯ ಶಿವನ ಇದನ್ನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ 1000 ರೂಪಾಯಿ ಗಿಫ್ಟ್ ವೌಚರ್ನ ಕೊಡ್ತಾ ಇದ್ದಾರೆ ಯಜಮಾನರು ಕರ್ಕೊಂಡೋಗಿ ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಪಕ್ಕನೇ ಇದೆ
ಶ್ರೀ ಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂತ ಸಿಹಿಯ ಜೊತೆಗೆ ಕೃಷ್ಣ ಶ್ರೀ ಕೃಷ್ಣ ತುಪ್ಪವನ್ನ ನಮಗೆ ಕೊಡ್ತಾ ಇದ್ದಾರೆ ಶ್ರೀ ಕೃಷ್ಣ ತುಪ್ಪ ನಿಮಗೋಸ್ಕರ ಮೇಡಂ ಇದಲ್ಲೇ ಯೂನಿಬಿಕ್ ಕುಕೀಸ್ ಕುಕೀಸ್ ಅಲ್ಲಿ ಎಲ್ಲಾ ರೀತಿಯ ಕುಕೀಸ್ ತಯಾರ ಮಾಡುವಂತ ಏಕೈಕ ಕಂಪನಿ ನಮ್ಮ ಯೂನಿಬಿಕ್ ಕುಕೀಸ್ ನಿಮಗೋಸ್ಕರ ಇದಲ್ಲೇ ನಿಮ್ಮ ಕೂದಲಿನ ಹತ್ತು ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ ಋಷಿಕೇಶ ಬೃಂಗಾ ಕೇಶ ಆಯಿಲ್ ಇದು ತುಂಬಾ ಅದ್ಭುತವಾಗಿದೆ ಈ ಏರ್ ಆಯಿಲ್ ನ ಜೊತೆಗೆ ಒಂದು ಹರ್ಬಲ್ ಶಾಂಪೂವನ್ನ ಕೊಟ್ಟಿದ್ದಾರೆ ಈ ಋಷಿಕೇಶ್ ನವರು ತೊಳಿ ಮೇಡಂ ಈ ಋಷಿಕೇಶ್ ಅನ್ನ ಯೂಸ್ ಮಾಡಿ ನಿಮ್ಮ ಕೂದಲಿನ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಜೊತೆಗೆ ಹಬ್ಬಕ್ಕೆ ಸ್ಪೆಷಲ್ ಆಗಿರುವಂತ ಹಬ್ಬದ ಅಡಿಗೆಯ ಪುಸ್ತಕ ವಾಲ್ಯೂಮ್ 3 ವಗಂಡಬಿ ವಾಲ್ಯೂಮ್ 3 ಪುಸ್ತಕವನ್ನ ನಿಮಗೋಸ್ಕರ ಕೊಡ್ತಾ ಇದೀವಿ ತೊಳಿ ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರು ಕಡೆಯದಾಗಿ ಮುಳ್ಳಿವರೇ ನಾನಿದ್ದೀನಿ ನನಗೆ ಕರೆದೇ ಕಾರ್ಯಕ್ರಮ ಮುಗಿಸ್ಬಿಟ್ಟಿರಾ ಇಲ್ಲ ಇಲ್ಲ ಮೇಡಂ ನಿಮ್ಮನ್ನು ಕರಿತೀವಿ ಅಂತ ಹೇಳ್ತಾ ಇದೀವಿ ಏನೋ ವಿಶೇಷ ಇವತ್ತು ಎಲ್ಲರೂ ಯೋಗ ಟೀಚರ್ಗಳು ಬಂದ್ಬಿಟ್ಟಿದ್ದಾರೆ ಟೀಚರ್ಗಳು ಬಂದ್ಬಿಟ್ಟಿದ್ದಾರೆ ಓನ್ಲಿ ನಾವು ಸ್ಟೂಡೆಂಟ್ಗಳಷ್ಟೇ ಇವತ್ತು ನಮಸ್ಕಾರ ಮೇಡಮ್ ನಮಸ್ಕಾರ ನಮ್ಮ ಹೆಸರು ಅಂಜಲಿ ಅಂತ ಅಂಜಲಿ ಅವರೇ ಏನು ಮಾಡ್ಕೊಂಡಿದ್ದೀರಿ ನಾನು ಯೋಗ ಇನ್ಸ್ಟ್ರಕ್ಟರ್ ಥೆರಪಿಸ್ಟ್ ಆಕ್ಯುಪ್ರೆಷರ್ ಹೀಲರ್ ಸುಮಾರೆಲ್ಲ ಇಟ್ಕೊಂಡಿದ್ದೀನಿ ಯಾವುದು ನಮಗೆ ಆಗ ಬರದೇ ಇರುವಂತದ್ದೆಲ್ಲ ಹೇಳ್ತಾ ಇದೀರಾ ನೀವು ಇಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಓಕೆ ನಮ್ಮ ಕೆಲವು ಸ್ವಲ್ಪ ಯೋಗ ಏನಾದ್ರು ಮಾಡಿಸ್ಬೇಕಲ್ವಾ ನೀವು ಮಾಡಿಸ್ತೇನೆ ಈಗ ಇದ್ರಿಂದಲೇ ಶುರು ಮಾಡ್ತೀನಿ ಹೇಗೆ ಅನ್ನೋದನ್ನ ಮಾಡ್ತಿದ್ದೀರಾ ಅಂಜಲಿ ಅವ್ರು ನೀವು ನಾನು ಇವತ್ತು ಗ್ಯಾಸ್ ಸ್ಟವ್ ಏನು ಯೂಸ್ ಮಾಡ್ತಾ ಇಲ್ಲ ಓಕೆ ವಿತೌಟ್ ಗ್ಯಾಸ್ ಹೇಗೆ ನಾವು ಹಲ್ವಾ ಮಾಡ್ಕೋಬಹುದು ಡಯಟ್ ಅಥವಾ ಹೈಜಿನಿಕ್ ಅಥವಾ ಹೆಲ್ತಿ ಫುಡ್ ಅನ್ನು ಹೇಗೆ ಮಾಡ್ಕೋಬಹುದು ಖ್ಯಾತ ಸಮ್ಮಾನಿತ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಿಮ್ಮ ಮನೆ ಪಕ್ಕಕ್ಕೆ ಏನಾದ್ರು ಬಂದಿದ್ರಾ ಬರಬಹುದು ಎಲ್ಲಿದೆ ನಿಮ್ಮ ಮನೆ ನನ್ನ ಉಳ್ಳಾಳ್ ಮೇನ್ ರೋಡ್ ವಿಶ್ವೇಶ್ವರಯ್ಯ ಅವರು ಅವರ ಆಶೀರ್ವಾದ ಇರಬಹುದು ನನಗೆ ಇರಬಹುದು 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 ಏನು ಮಾಡ್ತಾ ಇದೀರಾ ಅಂತ ಹೇಳಿದ್ರಿ ಬೀಟ್ರೂಟ್ ಹಲ್ವಾ ಹೆಲ್ತಿಯಾಗಿ ಹೈಜಿನಿಕ್ ಆಗಿ ತುಂಬಾ ಕ್ಯಾಲೋರೀಸ್ ಅಥವಾ ಹೆದರ್ಕೊಂಡು ತಿನ್ನುವಂತದ್ದು ಏನಿಲ್ಲ ಆರಾಮಾಗಿ ತಿನ್ನಬಹುದು ಖುಷಿಯಾಗಿ ತಿನ್ನಬಹುದು ಸಂತೋಷವಾಗಿ ತಿನ್ನಬಹುದು ಸ್ಟಾಪ್ ಅಬ್ಬಾ ನಾನಂತೂ ಭಯ ಬಿದ್ದೋಬಿಟ್ಟೆ ಗುರುಜಿ ಬಂದಿಲ್ಲ ಗುರುವಾರ ಇವತ್ತು ಆರಾಮಾಗಿರೋಣ ಬೇರೆ ಏನೋ ತಿನ್ನೋಣ ಅಂತ ಹೇಳಿದ್ರೆ ಎಲ್ಲೋ ಗುರುಜಿ ಇವ್ರು ಮನೆ ಹತ್ರ ಕೊಟ್ಟೋಗಿ ಹೊರಟೋಗಿದ್ದಾರೆ ಸೇಮು ಅದೇ ಆರೋಗ್ಯದ ಅಡಿಗೆ ಅಂತೆ ಓಕೆ ಮೇಡಮ್ ಆರೋಗ್ಯ ಅಡಿಗೆ ಶುರು ಮಾಡೋಣ ಆರೋಗ್ಯ ಅಡಿಗೆ ಮಾಡಕ್ಕೆ ಏನೇನು ತಂದಿದ್ದೀರಾ ನೀವು ಬೀಟ್ರೂಟ್ ಹಲ್ವಾ ಬೇಕಾಗುವ ಸಾಮಗ್ರಿಗಳು ಬೀಟ್ರೂಟ್ ಖರ್ಜೂರ ಬಾಳೆಹಣ್ಣು ಸೇಬಿನ ಹಣ್ಣು ಒಣ ಕೊಬ್ಬರಿ ತುರಿ ಒಣ ದ್ರಾಕ್ಷಿ ಬಾದಾಮಿ ಗೋಡಂಬಿ ಜೇನುತುಪ್ಪ ಏಲಕ್ಕಿ ಪುಡಿ ಉಪ್ಪು ಅವ್ರು ಬಿಎಸ್ಎನ್ಎಲ್ ಅಲ್ಲಿ ಸಬ್ ಡಿವಿಷನಲ್ ಇಂಜಿನಿಯರ್ ನಂಗೆ ಇಬ್ರು ಮಕ್ಕಳು ಏನ್ ಮಾಡ್ಕೊಂಡಿದ್ದಾರೆ ಮಗಳು ಎಂಎಸ್ ಮಾಡಿ ಹೋದ ತಿಂಗಳು ಅವಳು ಮದ್ವೆ ಆಯ್ತು ಅಯ್ಯೋ ಹೌದೇನು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಆಮೇಲೆ ಮಗ ಫೈನಲ್ ಇಯರ್ ಬಿಕಾಮ್ ವೆರಿ ಗುಡ್ ವೆರಿ ಗುಡ್ ಮಗಳನ್ನ ಎಲ್ಲಿ ಕೊಟ್ರಿ ಪೂನಾ ಕೊಟ್ಟಿದ್ದೀನಿ ಪೂನಾ ಕೊಟ್ಟಿದ್ರೆ ಏನ್ ಮನೆ ಮರಾಠಿ ಮಾತಾಡ್ತೀರಾ ನೀವು ಎಸ್ ನಾ ಮರಾಠಿಸ್ ಓಕೆ ಶುರು ಮಾಡೋಣ ಏನ್ ಕೊಡಿ ಫಸ್ಟ್ ನನಗೆ ಒಂದು ಬೌಲ್ ಕೊಡಿ ಮಿಕ್ಸಿಂಗ್ ಬೌಲ್ ಹಾ ಮಿಕ್ಸಿಂಗ್ ಬೌಲ್ ಫಸ್ಟ್ ಬೀಟ್ರೂಟ್ ಎಸ್ ಮೇಡಮ್ ಬೌಲ್ ಅಲ್ಲಿ ಗ್ರೇಟ್ ಮಾಡಿರೋದನ್ನ ಇನ್ನು ಸಣ್ಣ ಗ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಫಸ್ಟ್ ಯಾರಿಗೆ ಮಾಡಿ ತಿನ್ಸಿದ್ರಿ ನಾನು ನಮ್ಮ ಮನೆಯವರಿಗೆ ನೀವು ಅಳಿಯಂಗ್ ಕೊಟ್ಟಿಲ್ಲ ತಾನೆ ಇಲ್ಲ ಇನ್ನು ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಬೇಡಿ ಅಳಿಯ ಫಿಟ್ ಆಗಿದ್ದಾರೆ ಸಣ್ಣಕ್ಕಿದ್ದಾರೆ ದಯವಿಟ್ಟು ಕೊಡ್ಬೇಡಿ ನೀವು ಅಳಿಯಂಗ್ ಪಾಪ ಹಾಕಿ ಇವರು ಅತ್ತೆ ಮನೆ ಬರೋದು ನಿಲ್ಲಿಸ್ಬಿಟ್ರೆ ಗಾಚಾರ ಮೇಲೆ ಚೆನ್ನಾಗಿ ಬೇಯಿಸ್ಬಿಟ್ಟೆ ಮಾಡ್ಕೊಡಿ ನೀವು ಸ್ವಲ್ಪ ಬೀಟ್ರೂಟ್ ತಗೊಂಡಿದ್ದೀನಿ ಬಟ್ ಸ್ಪೂನ್ ಅಲ್ಲಿರೋಂತ ಕೈಯಲ್ಲಿ ರುಚಿ ಚೆನ್ನಾಗಿರುತ್ತೆ ಅಂತ ಕೈಯಲ್ಲೇ ಚೆನ್ನಾಗಿ ಕಲಸಬೇಕು ಇದು ಊಟದ ಜೊತೆ ಕೊನೆನಲ್ಲಿ ಡೆಸರ್ಟ್ ಅಂತಾನು ತಿನ್ಬಹುದು ತಿನ್ಬಹುದು ಏನು ಬಿರಿಯಾನಿ ಗಿರಿಯಾನಿ ಮಾಡಲ್ವ ಮರಾಠಿಗಳು ಮಾಡ್ತೀವಿ ಮತ್ತೆ ಇದೇನ್ ಇದು ಅದ್ರ ಜೊತೆ ಇದನ್ನು ತಿಂದ್ರೆ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಅಯ್ಯೋ ನಿಮ್ಮ ಯಜಮಾನ ಹೆಸರೇನು ಭರತ್ ಅಂತ ಏ ಭರತ್ ಇದೇನ್ ಸರ್ ಇದೆಲ್ಲನೂ ಹಿಂಗೆ ತೊಂದರೆ ಕೊಡ್ತಾ ಇದ್ರ ನಿಮ್ಗೂ ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಸರ್ ಪಾಪ ಥ್ಯಾಂಕ್ ಯು ಭರತ್ ಹೆಲ್ತ್ ಇಸ್ ವೆಲ್ತ್ ನೋಡಿ ಪಾಪ ಅವ್ರು ನೋಡಿ ಅವ್ರ ಮುಖ ನೋಡಿ ಪಾಪ ಭರತ್ ಅವ್ರ ಮುಖ ನೋಡಿ ಏನಿಲ್ಲ ಅವರು ಖುಷಿ ಪಡ್ತಾರೆ ಹೆಲ್ತ್ ಇಸ್ ವೆಲ್ತ್ ಅಂತ ಓಕೆ ಓಕೆ ಬಿಡಿ ಸರ್ ನಮ್ಗೆ ಗೊತ್ತಾಯ್ತು ಬಿಡಿ ಸರ್ ಇವೆಲ್ಲ ಬೇಗ ಡೈಜೆಷನ್ ಆಗುತ್ತೆ ಅಂತ ಹೌದು ಮೇಡಮ್ ಈಗ ಬನಾನಾ ಓಕೆ ಬನಾನಾ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡು ಇಲೈಚಿ ಬನಾನಾ ಇದು ಕೈಯಲ್ಲೇ ಚೆನ್ನಾಗಿ ಕಲಸ್ತೇನೆ ಒಟ್ಟಿಗೆ ಎಲ್ಲ ಹಾಕ್ಬಿಟ್ಟು ಕಲಸ್ಕೋಬೇಕು ಸರಿ ಹಾಗೆ ರಸಾಯನ ಮಾಡ್ತಾ ಇದ್ದೀರಾ ನೀವು ಓಕೆ ಮಾಡಿ ಸರ್ ಯೋಗ ಟೀಚರ್ ಆದ್ಮೇಲೆ ನಾವು ಹೆಲ್ತಿ ಫುಡ್ಡೇ ತೋರಿಸ್ಬೇಕು ಆಯ್ತು ಮೇಡಮ್ ಮಾಡಿ ಮೇಡಮ್ ಈಗ ನಾನು ಆಪಲ್ ಹಾಕ್ತಾ ಇದ್ದೀನಿ ಆಪಲ್ ಬಾಳೆಹಣ್ಣು ಆಯ್ತು ಈಗ ಆಪಲ್ ಹಾಕಿ ಮೇಡಮ್ ನೀರಲ್ಲಿ ನೆನೆಸಿರತಕ್ಕಂತ ಆಪಲ್ ಯಾಕಂದ್ರೆ ಕಪ್ಪ ಆಗುತ್ತೆ ಅಂತ ಅಷ್ಟೇ ಓಕೆ ಮೇಡಮ್ ಹಾಕಿ ನೀರು ಹಾಕಬಾರ್ದು ಓಕೆ ನೀವು ಕುಕ್ ಫುಡ್ ಇಷ್ಟಪಡ್ತೀರಾ ಅಥವಾ ಅನ್ಕುಕ್ ಫುಡ್ ಇಷ್ಟಪಡ್ತೀರಾ ಸದ್ಯಕ್ಕೆ ಕುಕ್ ಫುಡ್ಡೇ ಮೇಡಮ್ ಅದು ಇಷ್ಟಪಡೋದು ಕೇಳಿದ್ರಿ ನೀವು ಕಷ್ಟಪಡೋದು ಕೇಳಿಲ್ಲ ಇಷ್ಟಪಡೋದು ಅದು ಕಷ್ಟಪಡಕ್ಕೆ ಇವೆಲ್ಲ ಇದೆಯಾ ಅನ್ಕುಕ್ ಫುಡ್ ಕಷ್ಟಪಟ್ಟು ತಿನ್ಬೇಕಾಗುತ್ತೆ ಹೌದು ಮೇಡಮ್ ಹೌದು ಅವಾಗ ರುಚಿಯೇ ಜಾಸ್ತಿ ಬೇಗ ಜೀರ್ಣ ಆಗುತ್ತೆ ಕೇಳಿದಕ್ಕೆ ಅದೇ ಹೇಳಿದ್ ನಾನು ಯಾಕಂದ್ರೆ ಇದು ಬೇಗ ಜೀರ್ಣ ಆಗುತ್ತೆ ಅಂತ ಕಷ್ಟಪಟ್ಟು ತಿಂದ್ರೆ ಹೌದು ಮೇಡಮ್ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಎಸ್ ಮೇಡಮ್ ಬಾಳೆಹಣ್ಣು ಆಯ್ತು ಆಪಲ್ ಆಯ್ತು ಇನ್ನೇನು ಬೇಕು ಹಾಕೊಂಬಿಡಿ ಈಗ ಗ್ರೇಟೆಡ್ ಕೊಬ್ಬರಿ ಕೊಬ್ಬರಿನಾ ಹಾಂ
ನಾವು ಡಯಟ್ ಡಯಟ್ ಅಂತ ತುಂಬಾ ಹೇಳ್ತೀವಿ ಬಟ್ ಆಕ್ಚುಲಿ ಡಯಟ್ ಅಂದ್ರೆ ನೀವು ಎಷ್ಟು ಡಿಸಿಪ್ಲಿನ್ ಇಂದ ನಿಮ್ಮ ಲೈಫ್ ಸ್ಟೈಲ್ ನ ಇಂಪ್ರೂವ್ ಮಾಡ್ಕೊಂತೀರಾ ಅದೇ ಡಯಟ್ ಅಂತೀನಿ ನಾನು ಏನ್ ಬೇಕಾದರೂ ತಿನ್ನಿ ಏನ್ ಬೇಕಾದರೂ ಕುಡಿರಿ ಆದ್ರೆ ನೀವು ಡಿಸಿಪ್ಲಿನ್ ಆಗಿದ್ರೆ ಅದೇ ಒಳ್ಳೆ ಡಯಟ್ ಅಂತ ಹೇಳ್ತೀನಿ ಅದು ತಿನ್ನಬಾರದು ಇದು ತಿನ್ನಬಾರದು ಅಂತ ಆತರ ಏನು ಇಲ್ಲ ಅವರವರ ಶರೀರಕ್ಕೆ ತಕ್ಕಂತೆ ಹೆಲ್ತ್ ತಕ್ಕಂತೆ ಡಿಸಿಪ್ಲಿನ್ ಆಗಿ ಊಟ ಮಾಡಿದ್ರೆ ಸಾಕು ಅದೇ ಡಯಟ್ ಥ್ಯಾಂಕ್ ಯು ಇದು ಚೆನ್ನಾಗಿ ಕಲ್ಸ ಆಗಿದೆ ಈಗ ನಾನು ಡೇಟ್ಸ್ ಹಾಕ್ತಾ ಇದೀನಿ ಓಕೆ ಗ್ಯಾರಂಟಿ ಬಿಡಿ ಗೊತ್ತಾಗೋಯ್ತು ನಮಗೆ ಗೊತ್ತಾಯ್ತು ಬಿಡಿ ಬಾಲಕೃಷ್ಣ ಗುರುಜಿ ಗ್ಯಾರಂಟಿ ಅವರ ಮನೆ ಹತ್ರ ಹೋಗಿದ್ದಾರೆ ಒಂದು ರೌಂಡ್ ಓಕೆ ಇಲ್ಲಿ ತನಕ ಡೌಟ್ ಇರಲಿಲ್ಲ ಇವಾಗ ಯಾವಾಗ ನೀವು ಕರ್ಜೂರದ ಹಾಕ್ಬಿಟ್ರೋ ಮುಗಿತ ಕತೆ ಕನ್ಫರ್ಮ್ ಆಗೋಯ್ತು ಗುರುಜಿ ಥ್ಯಾಂಕ್ ಯು ಗುರುಜಿ ಓಕೆ ಈಗ ಗ್ರೇಪ್ಸ್ ಹಾಕ್ತಾ ಇದೀನಿ ಹಾಕಿ ಬಿಡಿ ಗ್ರೇಪ್ಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಓಕೆ बदाम हाकी गोडंबि हनी ಕ್ಯಾರೆಟ್ ಹಾಕೋಬಹುದಾ ಬೀಟ್ರೂಟ್ ಬದಲು ಕ್ಯಾರೆಟ್ ಅಲ್ಲ ಬೀಟ್ರೂಟ್ ಸಾಫ್ಟ್ ಇರುತ್ತೆ ಕ್ಯಾರೆಟ್ ಸ್ವಲ್ಪ ಹಾರ್ಡ್ ಇರುತ್ತೆ ಅಂತ ಸರಿ ಅನ್ಸೋದಿಲ್ಲ ಸ್ವಲ್ಪ ಉಪ್ಪು ಓಕೆ ರುಚಿ ಎನ್ಹಾನ್ಸ್ ಆಗುತ್ತೆ ಅಂತ ಅಷ್ಟೇ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕೈಯಲ್ಲಿ ಕಲಸಿದಾಗ ಹೌದು ಮೇಡಂ ಅಷ್ಟು ಬೇಗ ಅದು ರುಚಿ ಒಬ್ಬರು ಒಂದಕ್ಕೊಂದು ಮಿಕ್ಸ್ ಆಗ್ತಾ ಹೋಗುತ್ತೆ ಓಕೆ ಈಗ ಹನಿ ಹಾಕ್ತಾ ಇದೀನಿ ಹಾಕಿ ಈಗ ಲಾಸ್ಟ್ ಗೆ ಓಕೆ ಏಲಕ್ಕಿ ಪುಡಿ ಓ ಲಾಸ್ಟ್ ಗೆ ಬಂದ್ವಾ ಕಡೆಗೆ ಹಾ ಓಕೆ ಓಕೆ ಗಂಟೆ ಯೋಗ ಶುರು ಮಾಡ್ತೀರಾ ನಾನು ಬೆಳಗ್ಗೆ 6 ಗಂಟೆ ಇಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ 8 ವರೆ ತನಕ ಇರುತ್ತೆ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಇರಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ಗ್ಯಾಪ್ 1 ಅವರ್ ಅಥವಾ 3 ಗಂಟೆಗೆ 4 ಗಂಟೆಗೆ ಹಂಗೇನಾ ದಿನಕ್ಕೆ 5 ರಿಂದ 6 ಕ್ಲಾಸಸ್ ಆಗ್ತಾ ಇರುತ್ತೆ ಅಬ್ಬಬ್ಬ ಪರ್ಸನಲ್ ಟ್ರೈನಿಂಗ್ಸ್ ತಗೊಂಡಿದ್ದೀನಿ ಮನೆಗೆ ಹೋಗಿ ಮನೆಗೆ ಹೋಗಿ ಅವರವರಿಗೆ ಯೋಗ ಹೇಳ್ಕೊಡೋದಾ ಹೌದು ನಿಮಗೋಸ್ಕರ ಡಯಟ್ ಫುಡ್ ನಮಗೋಸ್ಕರ ಡಯಟ್ ಫುಡ್ ಅನ್ನು ಮಾಡಿ ಕೊಟ್ಟಿದ್ದಾರೆ ಯೋಗ ಟೀಚರ್ ಅಂಜಲಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತವಾಗಿರುವಂತ ಬೀಟ್ರೂಟ್ ಹಲ್ವಾನ ಮಾಡಿ ಕೊಟ್ಟಿದ್ದಾರೆ ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸರಿವಿ ನೋಡ್ಕೊಳ್ಳಿ ಹಲ್ವಾ ಮಾಡ್ಕೊಳ್ಳಿ ಬೀಟ್ರೂಟ್ ಹಲ್ವಾ ಮಾಡುವ ವಿಧಾನ ಒಂದು ಬೌಲ್ ಗೆ ತುರಿದ ಬೀಟ್ರೂಟ್ ಬಾಳೆಹಣ್ಣು ಸೇಬಿನ ಹಣ್ಣು ಒಣ ಕೊಬ್ಬರಿ ತುರಿ ಖರ್ಜೂರ ಒಣ ದ್ರಾಕ್ಷಿ ಬಾದಾಮಿ ಗೋಡಂಬಿ ಚಿಟಿಕೆ ಉಪ್ಪು ಜೇನುತುಪ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಒಂದು ಪ್ಲೇಟ್ ಗೆ ಹಾಕಿ ಅದರ ಮೇಲೆ ಒಣ ಕೊಬ್ಬರಿ ತುರಿ ಬಾದಾಮಿ ಗೋಡಂಬಿಯಿಂದ ಅಲಂಕರಿಸಿದರೆ ಆರೋಗ್ಯಕರವಾದ ಬೀಟ್ರೂಟ್ ಹಲ್ವಾ ಸವಿಯಲು ಸಿದ್ಧ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗ ಟೀಚರ್ ಅಂಜಲಿ ಅವರು ಅದ್ಭುತವಾಗಿರುವಂತ ಒಂದು ಹಲ್ವಾವನ್ನ ಮಾಡಿ ಕೊಟ್ಟಿದ್ದಾರೆ ಹಲ್ವಾ ಹೆಂಗಿದೆಯೋ ಗೊತ್ತಿಲ್ಲ ನೋಡೋಣ ಟೇಸ್ಟ್ ಮಾಡಬಹುದಾ ಎಸ್ ಭರತ್ ಅವರು ಒಂದ್ಸರಿ ಕೇಳ್ಬಿಡ್ಲಾ ಕೇಳ್ಬಿಡಿ ಭರತ್ ಏನಪ್ಪಾ ಇದು ನಮ್ಮ ಕತೆ ಹಿಂಗಾಗೋಯ್ತು ನಾನು ಹೆಂಗಿದ್ದೆ ಸರ್ ಹೆಂಗಾಗ್ಬಿಟ್ಟೆ ಅಂತ ಇದ್ದೀರಾ ಹೋಗ್ಲಿ ಬಿಡಿ ಸರ್ ನೋ ಪ್ರಾಬ್ಲಮ್ ಇದೇನು ಇಟ್ಕೊಂಡು ತಿನ್ಬೋದಾ ಇಲ್ಲ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ನ್ಯೂಟ್ರಿಷನ್ಸ್ ಎಲ್ಲ ಹೋಗ್ಬಿಡುತ್ತೆ ಅದರಲ್ಲಿರೋ ಪ್ರೋಟೀನ್ಸ್ ಇದೆಲ್ಲ ಅದಕ್ಕೆ ಫ್ರೆಶ್ ಇದ್ದಾಗ ಅದರಲ್ಲಿ ಏನೇನು ನಿಮಗೆ ಯೂಸ್ಫುಲ್ ಬೇಕೋ ಬೆನಿಫಿಟ್ಸ್ ಅದನ್ನು ಮಾಡ್ಕೋಬೋದು ಸೊ ಇನ್ನೊಂದು ಸೆಕೆಂಡ್ ಟ್ರಿಪ್ ತಗೊಂಡಿದ್ದೀರ ಅಂದ್ರೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನಕ್ಕೆ ಏನಿದೆ ಕೇಳಿ ಚೆನ್ನಾಗಿ ಅಗಿದು ತಿನ್ಬಿಟ್ರೆ ನಾವು ಯಾವುದೇ ಆಗಲಿ ಕುಕ್ಕಡ್ ಆಗಲಿ ಅನ್ಕುಕ್ಕಡ್ ಆಗಲಿ ಚೆನ್ನಾಗಿ ಅಗಿದು ತಿಂದಷ್ಟು ಡೈಜೆಷನ್ ಬೇಗ ಆಗುತ್ತೆ ಸೇಮ್ ರಸಾಯನ ಇದ್ದಂಗಿದೆ ದೇವಸ್ಥಾನದಲ್ಲಿ ಕೊಡ್ತಿರಲ್ಲ ರಸಾಯನ ಅದೇ ತರನೇ ಇದೆ ಆದರೆ ಬಾಳೆಹಣ್ಣು ಪ್ರಮಾಣ ಕಡಿಮೆ ಇದೆ ಬೀಟ್ರೂಟ್ ಪ್ರಮಾಣ ಜಾಸ್ತಿ ಇದೆ ತಿನ್ನಕ್ಕೆಲ್ಲ ಟೇಸ್ಟ್ ಮಾತ್ರ ಎಲ್ಲ ಒಂದೇ ತರನೇ ಇದೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಿಮಗೆ ನಮ್ಮ ರವಿ ಮಸಾಲದವರು ಎಲ್ಲ ಮಸಾಲಾ ಪ್ಯಾಕೆಟ್ ಅನ್ನು ನಿಮಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಯುನಿಬಿ ಕುಕ್ಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಕುಕ್ಕೀಸ್ಗೂ ಒಂದೇ ಹೆಸರು ಯುನಿಬಿ ಕುಕ್ಕೀಸ್ ನಿಮಗೋಸ್ಕರ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಹಾಲು ಮತ್ತು ಹಾಲಿನ ಉತ್ಪಾದಕರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಅದ್ಭುತವಾಗಿರುವಂತಹ ಸಿಹಿ ತಿಂಡಿಗಳನ್ನ ಕಳಿಸ್ಕೊಂಡಿದ್ದಾರೆ ನಿಮಗೋಸ್ಕರ ಶ್ರೀಕೃಷ್ಣ ತುಪ್ಪ ಮತ್ತು ಅದರ ಉತ್ಪನ್ನಗಳು ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಗಣೇಶವನ್ನ ನಿಮಗೆ ಕೊಟ್ಟಿದ್ದಾರೆ ಜೊತೆಗೆ 1000 ರೂಪಾಯಿ ಗಿಫ್ಟ್ ವೌಚರ್ ಕೊಟ್ಟಿದ್ದಾರೆ ಬೇಲ್ಬಾರು ಬೇಲ್ಪುರಿ ತಿನ್ನಬೇಕು ಅಂದಾಗ
ಡಯಟ್ ಮಾಡಿದಾಗ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಮಾಯಾ ಸವರ ಬೇಲ್ ಬಾರ್ ಕೂದಲು ಚೆನ್ನಾಗಿದೆ ಹಾ ಯೋಗ ಎಲ್ಲ ಮಾಡ್ತಾ ಇದ್ದೀರಾ ಕೂದಲು ಚೆನ್ನಾಗಿದೆ ಆದ್ರೂ ಕೂದಲಿನ ಬಿದೋಬಿಟ್ರೆ ಮುಂದಕ್ಕೆ ನಿಮ್ಮ ಮಗಳಿಗೆ ಚೆನ್ನಾಗಿದ್ಯಾ ಮಗಳಿಗೆ ಬೇಕಾಗುತ್ತೆ ಸ್ವಲ್ಪ ಗೊತ್ತಾಯ್ತು ನನಗೆ ಅಮ್ಮಗೆ ಚೆನ್ನಾಗಿದೆ ಮಗಳಿಗೆ ಚೆನ್ನಾಗಿರಲ್ಲ ಅಂತ ನಮಗೆ ಗೊತ್ತಿದೆ ಅದು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ಅವರು ಒಂದು ಶಾಂಪೂ ಮತ್ತೆ ಒಂದು ಆಯಿಲ್ ಅನ್ನು ಕೊಟ್ಟಿದ್ದಾರೆ ಒಂದ ಸರಿ ಯೂಸ್ ಮಾಡಿ ಕೂದಲು ಎಲ್ಲಾ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತೆ ಇಂದೇ ರಾಜಕುಮಾರಿ ಮತ್ತೆ ಋಷಿ ಮುನಿಗಳು ತಯಾರ ಮಾಡಿದಂತ ಒಂದು ಫಾರ್ಮುಲಾ ಇಟ್ಕೊಂಡು ಮಾಡಿದ್ದಾರೆ ಒಂದ ಸರಿ ಯೂಸ್ ಮಾಡಿ ಥ್ಯಾಂಕ್ ಯು ಅಳಿಯ ಮನೆಗೆ ಬಂದಾಗ ಏನು ಅಡಿಗೆ ಮಾಡಬೇಕು ಅಂತ ಗೊತ್ತಾಗಲ್ಲ ಇಲ್ಲಿ ಪ್ಯಾಕೇಜ್ ಅಡಿಗೆ ಇದೆ ಏನು ಉಳಿ ಮಾಡ್ಕೋಬೇಕು ಏನು ಪಲ್ಯ ಮಾಡ್ಕೋಬೇಕು ಏನು ಸಿಹಿ ಮಾಡ್ಕೋಬೇಕು ವಗಂಡಬಿ ಪಾರ್ಟ್ 3 ಶಿನಿದಿ ಪಬ್ಲಿಕೇಶನ್ ಅವರ ಕಡೆಯಿಂದ ನಿಮಗೋಸ್ಕರ ಖಂಡಿತವಾಗಿ ಥ್ಯಾಂಕ್ ಯು ಮೇಡಂ ಅದ್ಭುತವಾಗಿರುವಂತ ಅಡಿಗೆಗಳನ್ನು ಮಾಡಿದ್ದಾರೆ ತುಂಬಾ ಸಕ್ಕತ್ತ ಇದೆ ಅಡಿಗೆ ಅಡಿಗೆ ಅಂದ ತಕ್ಷಣ ಅದೇನು ಖಾರ ಉಪ್ಪು ಹಾಕಲೇಬೇಕು ಸ್ಟೌ ಹಚ್ಚಲೇಬೇಕು ಅಂತ ಏನಿಲ್ಲ ನಮ್ಮ ಟೀಚರ್ ಅಂಜಲಿ ಅವರು ಅದ್ಭುತವಾಗಿರುವಂತ ಒಂದು ಬೀಟ್ರೋಟಿನ ಹಲ್ವಾವನ್ನ ಮಾಡಿ ಕೊಟ್ಟಿದ್ದಾರೆ ತಿಂದು ಖಾಲಿ ಮಾಡಬೇಕು ಮುಳ್ಳಿ ನೀವು ಆಮೇಲೆ ತಿನ್ಕೊಳ್ಳಿ ಕಾರ್ಯಕ್ರಮ ಮುಗಿಸಿ ಟೈಮ್ ಆಗ್ತಾ ಇದೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಇನ್ನೂ ಸಾಕಷ್ಟು ಜನ ನಮ್ಮನ್ನ ಯಾಕೆ ಕರೆಸ್ಕೊಂಡಿಲ್ಲ ನಮಗೂ ಅಡಿಗೆ ಮಾಡಕ್ಕೆ ಬರುತ್ತೆ ಖಂಡಿತವಾಗ್ಲೂ ಕರೆಸ್ಕೊಳ್ಳಿ ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಇದ್ದೀರಾ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮನ್ನ ಕರೆಸ್ಕೊಳ್ತೀವಿ ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಮತ್ತೆ ಸಿಗೋಣ ಅಲ್ಲಿ ತನಕ